ಜೀವನದಲ್ಲಿ ಬಹಳ ದಿನಗಳು ವರ್ಷಗಳು ಕಳೆದ ಮೇಲೆ ಒಬ್ಬ ವ್ಯಕ್ತಿಗೆ ನಾನು ಜೀವನದಲ್ಲಿ ಏನು ಮಾಡಬೇಕಾಗಿತ್ತು, ಈ ಮನುಷ್ಯ ಜನ್ಮ ಬಂದಿದೆ ಯಾಕೋಸ್ಕರ ಬಂದಿದೆ, ಇದರಿಂದ ನಾನು ಸಾಧಿಸಬೇಕಾದದ್ದೇನಿದೆ, ವ್ಯರ್ಥವಾಗಿ ಕಳೆದು ಹೋಗುವಂಥದ್ದ ಅಥವಾ ಏನಾದರೂ ಪಡೀಲಿಕ್ಕುಂಟ, ಈ ರೀತಿ ಯೋಚನೆಯನ್ನು ಮಾಡ್ತಾ ಅವನಿಗೆ ಮನಸ್ಸಿನಲ್ಲಿ ಬಂದಂತಹ ಒಂದು ವ್ಯಥೆಯ ಮಾತೆ, ಹ್ಯಾಂಗೆ ಮಾಡಲಯ್ಯ ಕೃಷ್ಣ, ಹೋಗುತ್ತಿದೆ ಆಯುಷ್ಯ, ಮಂಗಳಾಂಗ ಭವಭಂಗ ಬಿಡಿಸಿ ನಿನ್ನ ಡಿಂಗರಿಗನ ಮಾಡೋ ಅನಂಗ ಶಯನ ಅನ್ನುವಂತಹ ಒಂದು ಒಬ್ಬ ವ್ಯಕ್ತಿಯ ವ್ಯಥೆ, ಅದನ್ನು ನಾವು ನೋಡಿದ್ದು. ಗೋಪಾಲದಾಸರು ಅದನ್ನು ಬಹಳ ಸುಂದರವಾಗಿ ಅಭಿವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದರೆ ಈ ಒಂದು ಜನ್ಮದಲ್ಲಿ ನನಗೆ ಏನೇನು ವೈಶಿಷ್ಟ್ಯವನ್ನು ದೇವರು ಕೊಟ್ಟಿದ್ದ, ಆ ಎಲ್ಲ ವೈಶಿಷ್ಟ್ಯಗಳನ್ನು ನಾನು ಯಾವ ರೀತಿ ಕಳ್ಕೊಂಡೆ ಅನ್ನುವಂಥದ್ದನ್ನು ವಿವರಿಸಿಕೊಂಡು ಬರ್ತಾ ಇದ್ದಾರೆ. ಏಸು ಜನ್ಮದ ಸುಕೃತದ ಫಲವು ತಾನು ಜನಿಸಲಾಗಿ, ಭೂಸುರ ದೇಹದ ಜನ್ಮವು ನನಗೆ ಸಂಭವಿಸಿದೆಯಾಗಿ, ಮೋದ ತೀರ್ಥ ಮತ ಚಿಹ್ನಿತನಾಗದೆ ದೋಷಕ್ಕೆ ಒಳಗಾಗಿ, ಇಷ್ಟೆಲ್ಲ ಸಿಕ್ಕಿದ್ರೂ ಕೂಡ ನಾನದನ್ನು ಕಳೆದುಕೊಂಡೆ, ಅದರಿಂದ ಏನಾಯಿತು, ಅದರ ಫಲಿತಾಂಶವನ್ನ ಕಡೆಗೆ ಹೇಳ್ತಾರೆ. ಲೇಷ ಸಾಧನವ ಕಾಣದೆ ದುಸ್ಸಹ ವಾಸದಿಂದಲೇ ದಿನ ದಿನ ಕಳೆದೆ, ಹ್ಯಾಂಗೆ ಮಾಡಲಯ್ಯ ಕೃಷ್ಣ, ಹೋಗುತ್ತಿದೆ ಆಯುಷ್ಯ. ಲೇಷ ಸಾಧನವ ಕಾಣದೆ ದುಸ್ಸಹ ವಾಸದಿಂದಲೇ ದಿನ ದಿನ ಕಳೆದೆ, ಹ್ಯಾಂಗೆ ಮಾಡಲಯ್ಯ ಕೃಷ್ಣ, ಇಡೀ ನನ್ನ ಬದುಕು ಇಲ್ಲಿವರೆಗೆ ಏನು ಕಳೆದು ಹೋಗಿದೆ ಅದಷ್ಟನ್ನು ಕೂಡ ವ್ಯರ್ಥವಾಗಿ ಕಳೆದಿದ್ದೇನೆ ನಾನು. ಹೇಗೆ ವ್ಯರ್ಥ, ಹೇಗಾಯ್ತದು ಅದನ್ನು ಹೇಳ್ತಾ ಇದ್ದಾರೆ. ಲೇಷ ಸಾಧನವ ಕಾಣದೆ ದುಸ್ಸಹ ವಾಸದಿಂದಲೇ ದಿನ ದಿನ ಕಳೆದೆ. ಇಲ್ಲಿ ಸಾಧನ ಅಂತ ಹೇಳಿದ್ರೆ ಏನು, ಅದನ್ನು ಕಾಣದೇ ಇರುವುದು ಅಂತ ಹೇಳಿದರೆ ಏನು, ಇದನ್ನ ನಾವು ಮೊದಲು ತಿಳ್ಕೊಳ್ಬೇಕಾದದ್ದು. ಆನಂತರ ಹೇಗೆ ವ್ಯರ್ಥ ಆಯಿತು ಸಾಧನವನ್ನು ಕಾಣದೆ ಬದುಕು ಅನ್ನುವಂಥದ್ದನ್ನ ಮತ್ತೆ ನಾವು ನೋಡಬಹುದು. ಸಾಮಾನ್ಯವಾಗಿ ಸಿದ್ಧಿ ಅಂತ ಹೇಳಿದ್ರೆ ಒಂದು ಗುರಿ, ಜೀವನದಲ್ಲಿ ನಾನೊಂದು ಗುರಿಯನ್ನು ಸಾಧಿಸಬೇಕಾಗಿದೆ, ಆ ಗುರಿಗೆ ಸಿದ್ಧಿ ಅಂತ ಕರೀತಾರೆ. ಆ ಸಿದ್ಧಿಯನ್ನು ಪಡಿಲಿಕ್ಕೆ ನಾವು ಸಾಗುವಂತಹ ಮಾರ್ಗ ಏನಿದೆ ಅದೇ ಸಾಧನ ಮಾರ್ಗ. ಅದನ್ನ ಒಂದು ಸಾಧನೆಯಿಂದ ನಾವು ಸಿದ್ಧಿಯನ್ನು ಪಡಿಬೇಕಾಗಿದೆ, ಯಾವುದೇ ಒಂದು ಇಲ್ಲದಿದ್ರೆ ಸಾಧ್ಯವಾಗುವುದಿಲ್ಲ, ಸಾಧನಗಳು ಬೇಕೇ ಬೇಕು. ಯಾವ ರೀತಿ ಒಂದು ಕಲ್ಲನ್ನ ಎತ್ತಿ ನಾನು ಮೇಲಕ್ಕಿಡಬೇಕು, ಮೇಲಕ್ಕಿಡುವಂತಹದ್ದೇನಿದೆ ಮೇಲಕ್ಕೆ ಒಂದು ಜಾಗದಲ್ಲಿ ಇದನ್ನು ಇಡಬೇಕು, ಅದು ನನ್ನ ಗುರಿ. ಆದರೆ ಆ ಕಲ್ಲನ್ನ ಅಲ್ಲಿಗಿಡಬೇಕು ಅಂದ್ರೆ ನಾನು ಬರೀ ಕೈಯಲ್ಲಿ ಎತ್ತಲಿಕ್ಕೆ ಆಗುದಿಲ್ಲ, ಸಾಮರ್ಥ್ಯ ಇಲ್ಲ ಅಷ್ಟು. ಅದಕ್ಕೆ ಏನಂತ ಹೇಳಿದ್ರೆ ನನಗೆ ಸಾಧ್ಯ ಆಗದೇ ಇದ್ದಾಗ ಬೇರೆಯೊಂದರ ಸಹಾಯವನ್ನು ನಾನು ಪಡೀತೇನೆ. ಯಾವುದು ಅಂದ್ರೆ ಒಂದು ಆ ಹಾರೆಯನ್ನು ನಾನು ಹಿಡ್ಕೊಳ್ಬಹುದು, ಅದು ಬೇರೆ ಯಾವುದೋ ಯಂತ್ರವನ್ನು ಉಪಯೋಗಿಸಬಹುದು, ಆ ಯಂತ್ರದ ಮೂಲಕ ಆ ಕಲ್ಲನ್ನು ಎತ್ತಿ ಮೇಲೆ ಅಥವಾ ಯಾವುದೋ ಒಂದು ಬೇರೆ ಉಪಕರಣದ ಮೂಲಕ ನಾನು ಆ ಕಲ್ಲನ್ನು ಮೇಲಕ್ಕೆತ್ತಿ ಇಡ್ತೇನೆ. ಇದಕ್ಕೇನು ಕರಿತೇವೆ ಅಂದರೆ ಸಾಧನ, ಉಪಕರಣ, ಸಾಧನ. ಅದರಿಂದಾಗಿ ನಾನು ಸಾಧಿಸ್ಲಿಕ್ಕೆ ಸಾಧ್ಯವಾಗುತ್ತೆ. ಹಾಗೆಯೇ ಒಬ್ಬ ಮನುಷ್ಯನಿಗೆ ಜೀವನದಲ್ಲಿ ಗುರಿ ಏನು ಅಂತಲೇ ಗೊತ್ತಾಗಿರಲಿಲ್ಲ, ಗುರಿ ಗೊತ್ತಾಯ್ತು, ಓಹ್ ಇದು ಗುರಿ, ಜೀವನದಲ್ಲಿ ನನಗೊಂದು ಏಮ್ ಗುರಿ ಇದೆ. ಏನು ಅಂತ ಹೇಳಿದ್ರೆ ದೇವರ ಅನುಗ್ರಹವನ್ನು ಪಡೆಯುವಂಥದ್ದು, ದೇವರನ್ನು ಕಾಣುವುದೇ ಈ ಜೀವನದ ಮನುಷ್ಯ ಜನ್ಮದ ಮುಖ್ಯವಾದಂತಹ ಗುರಿ ಅಂತ ಅವನಿಗೆ ಗೊತ್ತಾಯಿತು. ಗೊತ್ತಾದ ಮೇಲೆ ಇವಾಗ ಪಶ್ಚಾತ್ತಾಪವನ್ನು ಪಡ್ತಾ ಇದ್ದಾನೆ. ಅಲ್ಲ, ಆ ಗುರಿಯನ್ನು ನಾನು ಹೇಗೆ ಸಾಧಿಸಬೇಕಿತ್ತು, ಸಾಧಿಸಬೇಕು ಅಂತ ಹೇಳಿದ್ರೆ ನನಗೆ ಬೇಕಾದ ಸಾಧನೆಗಳು ಬೇಕು, ಉಪಕರಣಗಳು ಬೇಕು, ಅದು ಹೇಗೆ ಸಾಧ್ಯ ನೋಡಿ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ನನ್ನನ್ನು ಕಾಣಬೇಕು ಅಂತ ಹೇಳಿದರೆ ಹಾಗೆ ನಾನು ಬರಿಗಣ್ಣಲ್ಲಿ ನೋಡ್ತೇನೆ ಆಗೋಲ್ಲ, ಕಣ್ಣು ಮುಚ್ಚಿಕೊಂಡು ಕೂರ್ತೇನೆ ಆಗೋಲ್ಲ. ಯಾಕಂದ್ರೆ ಎಷ್ಟೋ ಜನರಿಗೆ ಏನಂತ ಹೇಳಿದ್ರೆ ನಾನು ಕಣ್ಣು ಮುಚ್ಚಿ ಧ್ಯಾನಕ್ಕೆ ಕೂತ್ಬಿಟ್ಟೆ, ನನಗೆ ಒಳಗೆ ದೇವರು ಕಂಡುಬಿಟ್ಟ, ಅಥವಾ ನಾನು ಕನಸಿನಲ್ಲಿ ದೇವರನ್ನು ಕಂಡೆ. ನೋಡಿ, ಇದೆಲ್ಲ ನಾವು ಕಾಣುವಂಥದ್ದು ದೇವರಲ್ಲ, ಮತ್ತೇನು ಅಂದರೆ ಯಾವುದೋ ಕ್ಯಾಲೆಂಡರನ್ನು ಅಥವಾ ಯಾವುದೋ ಒಂದು ಫೋಟೋವನ್ನು ಅಥವಾ ಯಾವುದೋ ಒಂದು ದೇವಸ್ಥಾನದ ಪ್ರತಿಮೆಯನ್ನು ಅಷ್ಟೇ ಹೊರತು, ಅದಕ್ಕಿಂತ ಹೊರತಾಗಿ ನಮಗೆ ದೇವರ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ದೇವರು ಹೇಳ್ತಾನೆ, ನಾನು ನನ್ನ ದರ್ಶನವನ್ನು ಯಾರಿಗೆ ಕೊಡ್ತೇನೆ, ಯಾರು ನನ್ನನ್ನು ಕಾಣ್ತಾರೆ, ಯಾರಿಗೆ ನನ್ನ ಅನುಗ್ರಹವಾಗ್ತದೆ ಅದನ್ನು ಹೇಳ್ತಾನೆ. ಏತು ಸರ್ವಾಣಿ ಕರ್ಮಾಣಿ ಮಯಿ ಸನ್ಯಸ್ಯ ಮತ್ಪರಾಹ ಅನನ್ಯೇನೇವ ಯೋಗೇನ ಮಾಂ ಧ್ಯಾಯಂತ ಉಪಾಸತೆ ತೇಷಾಮಹಂ ಸಮುದ್ಧರ್ತ ಮೃತ್ಯು ಸಂಸಾರ ಸಾಗರಾತ್
ಭವಾಮಿ ನಚಿರಾತ್ ಪಾರ್ಥ ಮಯಾವೇಶಿತ ಚೇತಸಾಂ. ಇದು ಕೃಷ್ಣ ಭಗವದ್ಗೀತೆಯ 12ನೇ ಅಧ್ಯಾಯದಲ್ಲಿ ಹೇಳುವಂತಹ ಮಾತು. ನಾನು ಅವರನ್ನು ಬಹಳ ಬೇಗ ಮೇಲಕ್ಕೆತ್ತುತ್ತೇನೆ, ಉದ್ಧಾರ ಮಾಡುತ್ತೇನೆ ಅವರನ್ನು. ಯಾಕಂದರೆ ಉದ್ಧಾರ ಆಗಲಿಕ್ಕೋಸ್ಕರವೇ ನಾವೆಲ್ಲಿಗೆ ಬಂದಿರುವಂಥದ್ದು. ಉದ್ಧರಣ ಮೇಲಕ್ಕೆ ನಾವು ಹೋಗಬೇಕಾಗಿದೆ, ದೇವರ ಬಳಿಗೆ ಹೋಗಬೇಕಾಗಿದೆ. ಆದರೆ ನಮಗೆ ದೇವರ ಬಳಿ ಹೋಗಲಿಕ್ಕಾಗೋಲ್ಲ, ಮತ್ತೆ ದೇವರು ನಮ್ಮನ್ನು ಮೇಲಕ್ಕೆ ಎತ್ತಬೇಕು. ಹಾಗೆ ಎತ್ತಬೇಕು ಅಂತ ಹೇಳಿದ್ರೆ ಅವನ ಕೃಪಾದೃಷ್ಟಿ ನಮ್ಮ ಮೇಲೆ ಬೀಳಬೇಕು. ಅವನ ಕೃಪಾದೃಷ್ಟಿ ಬೀಳಬೇಕು ಅಂತ ಹೇಳಿದ್ರೆ ನಾವು ಏನು ಮಾಡಬೇಕು? ಅದನ್ನು ಕೃಷ್ಣನೇ ಹೇಳ್ತಾನೆ. ಯಾರು ಸಮಸ್ತ ಕರ್ಮಗಳನ್ನು ನನ್ನಲ್ಲಿ ಸನ್ಯಸ್ಯ, ನನ್ನಲ್ಲಿಟ್ಟು, ನನ್ನನ್ನೇ ಸರ್ವೋತ್ತಮ ಅಂತ ತಿಳಿದು, ಕೃಷ್ಣನೇ ಸರ್ವೋತ್ತಮ ಅಂತ ತಿಳಿದು, ಅನನ್ಯೇನೈವ ಯೋಗೇನ, ಎಡಬಿಡದೆ ನನ್ನನ್ನು ಧ್ಯಾನ ಮಾಡ್ತಾರೆ, ಧ್ಯಾನ ಮಾಡ್ತಾ ನನ್ನನ್ನು ಉಪಾಸನೆ ಮಾಡ್ತಾರೆ, ಅಂದರೆ ನನ್ನ ಬಳಿಯೇ ಇರ್ತಾರೆ, ಅಂಥವ್ರನ್ನ ಬಹಳ ಬೇಗನೆ ನಾನು ಮೇಲಕ್ಕೆತ್ತುತ್ತೇನೆ ಅಂತ ಹೇಳ್ತೇನೆ. ನಾನು ಮೇಲಕ್ಕೆ ಎತ್ತಲಿಕ್ಕೆ ಜನ್ಮ ಜನ್ಮಗಳು ಬೇಕಾಗಿಲ್ಲ, ಅಥವಾ ಯಾವುದೋ ಒಂದು ಕಾಡಿಗೆ ಹೋಗಿ ಸಾವಿರಾರು ವರ್ಷ ತಪಸ್ಸು ಮಾಡಬೇಕಾದ ಅವಶ್ಯಕತೆಯೂ ಇಲ್ಲ. ಇಷ್ಟಾದರೆ ಸಾಕು, ಎಡಬಿಡದೆ ನನ್ನನ್ನು ಧ್ಯಾನ ಮಾಡಬೇಕು. ಹಾಗೆ ಮಾಡಿದರೆ ಖಂಡಿತವಾಗಿ ನಾನು ಅವರನ್ನು ಕೂಡಲೇ ಮೇಲಕ್ಕೆತ್ತುತ್ತೇನೆ. ನಚಿರಾತ್ ಪಾರ್ಥ ಮಯಾವೇಶಿತ ಚೇತಸ, ತಡ ಮಾಡೋದೇ ಇಲ್ಲ ನಾನು ಅಂತ ಹೇಳ್ತಾನೆ. ಅಂದರೆ ನೋಡಿ, ದೇವರು ನಮ್ಮನ್ನು ಮೇಲಕ್ಕೆತ್ತಲಿಕ್ಕೆ, ದೇವರ ಬಳಿ ಹೋಗಲಿಕ್ಕೆ, ದೇವರ ಅನುಗ್ರಹ ಪಡೀಲಿಕ್ಕೆ ತುಂಬ ಸುಲಭ ಇದೆ. ಯಾವಾಗ ಅಂತ ಹೇಳಿದ್ರೆ, ಮಯಾವೇಶಿತ ಚೇತಸಾಂ ಅಂತ ಹೇಳ್ತಾನೆ. ನನ್ನಲ್ಲೇ ಯಾರು ಮನಸ್ಸನ್ನು ಇಟ್ಟಿದ್ದಾರೆ, ನನ್ನನ್ನು ಬಿಟ್ಟು ಇನ್ನೊಂದನ್ನು ಚಿಂತನೆ ಮಾಡ್ತಾ ಇಲ್ಲ, ನಾನೇ ಎಲ್ಲ, ನಾನೇ ಕೂತಾಗ, ನಿಂತಾಗ, ಮಲಗಿದಾಗ, ಪ್ರತಿಯೊಂದು ಕ್ಷಣ ಕ್ಷಣದಲ್ಲೂ ನಾನೇ ಯಾರ ಚಿಂತನೆಯಲ್ಲಿರ್ತೇನೆ, ಅಂಥ ವ್ಯಕ್ತಿಯನ್ನು ನಾನು ಮೇಲಕ್ಕೆತ್ತುತ್ತೇನೆ ಅಂತ. ಅಷ್ಟೇ ತಾನೇ, ಹಾಗಿದ್ರೆ ಮಾಡೋಣ ಅಂತ ನೀವು ಕೂತ್ಕೊಳ್ಳಿ. ದೇವರನ್ನು ಪಡೀಲಿಕ್ಕೆ, ನಮ್ಮ ಜನ್ಮ ಉದ್ಧಾರ ಮಾಡಲಿಕ್ಕೆ ಇಷ್ಟೇ ತಾನೇ, ಅದಕ್ಕೇನಾಗಿದೆ? ಕಣ್ಣು ಮುಚ್ಚಿಕೊಂಡು ಕೈಗೆ ಧ್ಯಾನ ಮುದ್ರೆಯಲ್ಲಿ ಇಟ್ಟುಕೊಂಡು ಕೂತ್ಕೊಳ್ಳೋಣ, ದೇವರನ್ನು ಧ್ಯಾನ ಮಾಡಬೇಕು ಅಂತ. ಧ್ಯಾನ ಮಾಡಲಿಕ್ಕೆ ಶುರು ಮಾಡಿ. 1 ನಿಮಿಷ 2 ನಿಮಿಷ ನಿಮಗೆ ಕೃಷ್ಣನ ಧ್ಯಾನ ಬರಬಹುದು, ಕೃಷ್ಣನ ನೆನಪಾಗಬಹುದು, ಧ್ಯಾನದ ಕಥೆ ಬೇರೆ ಇದೆ. ಆದರೆ 4ನೇ ನಿಮಿಷ 5ನೇ ನಿಮಿಷದಲ್ಲಿ ನಿಮ್ಮ ಮನಸ್ಸು ಬೇರೆ ಕಡೆ ಹೋಗ್ತದೆ, ಬೇರೆ ಯಾವುದೋ ಲೌಕಿಕ ವಿಚಾರಗಳು ನಿಮ್ಮ ಮನಸ್ಸಿನಲ್ಲಿ ಬರಲಿಕ್ಕೆ ಶುರುವಾಗ್ತದೆ. ನಮಗೆ ಧ್ಯಾನ ಹೋಗಲಿ, ಒಂದು ವಿಷ್ಣು ಸಹಸ್ರನಾಮ ಹೇಳಬೇಕಾದ್ರೆ ಅಷ್ಟು, ಒಂದು 1/2 ಗಂಟೆ ಕಾಲವೂ ಕೂಡ ದೇವರಲ್ಲಿ ಮನಸ್ಸನ್ನು ನಿಲ್ಲಿಸ್ಲಿಕ್ಕಾಗೋಲ್ಲ, ನಮಗೆ ಮನಸ್ಸು ಎಲ್ಲೆಲ್ಲೆಲ್ಲೇ ಹೋಗ್ತಾ ಇರ್ತದೆ. ಕಡೆಗೆ ಎಲ್ಲಿವರೆಗೆ ಅಂದರೆ ವಿಷ್ಣು ಸಹಸ್ರನಾಮ ಹೇಳ್ತಾ ಇದ್ದೇನೆ ಅನ್ನೋದು ಮರೆತು ಬಿಡ್ತೇವೆ ನಾವು. ಕಡೆಗಾಗಬೇಕಾದ್ರೆ ಸರ್ವ ಪ್ರಹರಣಾಯುಧ ಅಂತ ಹೇಳಿದಾಗ ಓ, ವಿಷ್ಣು ಸಹಸ್ರನಾಮ ಮುಗೀತು, ಅಷ್ಟು ಗೊತ್ತಾಗ್ತದೆ ಅವ್ರದ್ದು. ಮಧ್ಯದಲ್ಲಿ ಮನಸ್ಸು ಎಲ್ಲೆಲ್ಲೋ ಹೋಗಿರ್ತದೆ. ಯಾಕಂದರೆ ಈ ಮನಸ್ಸೇನಿದೆ, ಮನಸ್ಸನ್ನು ಒಂದು ಕಡೆ ನಿಲ್ಲಿಸುವಂತಹದ್ದು ತುಂಬ ಕಷ್ಟಕರವಾದ ವಿಷಯ, ಅಷ್ಟು ಸುಲಭವಾಗಿರುವ ವಿಷಯ ಅಲ್ಲ. ಯಾಕಂದರೆ ಹುಟ್ಟಿದಾಗಿನಿಂದಲೂ ಈ ಮನಸ್ಸು ಬೆಳೆದಿರುವುದೆಲ್ಲಿ ಅಂತ ಹೇಳಿದ್ರೆ ಈ ಪ್ರಪಂಚದಲ್ಲಿ. ಅದಕ್ಕಾಗಿ ಆ ಮನಸ್ಸಿನ ಒಳಗೆ ತುಂಬಿರುವ ವಿಷಯ ಏನಂದ್ರೆ ಈ ಜಗತ್ತು. ಈ ಜಗತ್ತಿಗಿಂತ ಹೊರತಾಗಿರುವ ದೇವರೇನಿದ್ದಾನೆ, ಆ ದೇವರ ಪರಿಚಯವೇ ಅದಕ್ಕಿಲ್ಲ. ಅದಕ್ಕಾಗಿ ನೀವು ಕಣ್ಣು ಮುಚ್ಚಿ ಕೂತ್ರೆ ಆ ಮನಸ್ಸಿನಲ್ಲಿ ಬರುವುದೇನು ಅಂತ ಹೇಳಿದ್ರೆ ಈ ಪ್ರಪಂಚದ ವಿಷಯ ಬರುವುದು, ದೇವರ ವಿಷಯ ಅಲ್ಲ. ತುಂಬಾ ಕಮ್ಮಿ ದೇವರ ವಿಷಯ ಬರುವಂಥದ್ದು. ಅದರಿಂದಾಗಿ ನಮಗೆ ದೇವರನ್ನ ಎಡಬಿಡದೆ ನಿರಂತರವಾಗಿ ಧ್ಯಾನ ಮಾಡುವಂತಹದ್ದು ಅಸಾಧ್ಯದ ಅವಸ್ಥೆ, ಸಾಧ್ಯ ಇಲ್ಲ. ಇದು ನೋಡಿ, ಇದು ಮುಖ್ಯವಾದಂತಹ ದೇವರನ್ನ ಕಾಣ್ಲಿಕ್ಕೆ ಇರುವ ಸಾಧನ, ಧ್ಯಾನ ಮಾಡುವಂತಹದ್ದು. ಧ್ಯಾನ ಆಗೋಲ್ಲ ನಮ್ಮ ಕೈಯಲ್ಲಿ, ಮನಸ್ಸು 10 ನಿಮಿಷ ನಿಲ್ಲಿಸ್ಲಿಕ್ಕಾಗೋಲ್ಲ. ನೋಡಿ, ಧ್ಯಾನ ಅಂತ ಹೇಳಿದ್ರೆ ಏನಂದ್ರೆ ನಿರಂತರವಾಗಿ ಗಂಟೆಗಟ್ಟಲೆ ದಿನಗಟ್ಟಲೆ ದೇವರನ್ನ ಧ್ಯಾನ ಮಾಡುವಂತ, ಅಂದ್ರೆ ಎಡಬಿಡದೆ ದೇವರ ಚಿಂತನೆ ಮಾಡುವುದು. ನಮ್ಮ ಕೈಯಲ್ಲಿ ಅದನ್ನು ಯೋಜನೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ನೋಡಿ, ಕೃಷ್ಣನಿಗೆ ಗೊತ್ತುಂಟಿದು. ಅದಕ್ಕಾಗಿಯೇ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಸರಿ, ನಿನಗೆ ಧ್ಯಾನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ನನ್ನಲ್ಲಿ ನಿರಂತರವಾಗಿ ಮನಸ್ಸನ್ನು ನಿಲ್ಲಿಸ್ಲಿಕ್ಕೆ ಆಗ್ತಾ ಇಲ್ಲ ನಿನಗೆ. ಅವಾಗ ಏನ್ ಮಾಡು ಅದನ್ನು ಹೇಳ್ತಾನೆ. ಅಥ ಚಿತ್ತಂ ಸಮಾಧಾತುಂ ನಶಕ್ನೋಷಿ ಮೈ ಸ್ಥಿರಂ, ನನ್ನಲ್ಲಿ ಮನಸ್ಸನ್ನು ನಿನಗೆ ನಿರಂತರವಾಗಿ ನಿಲ್ಲಿಸ್ಲಿಕ್ಕೆ ಆಗ್ತಾ ಇಲ್ಲ, ನನ್ನ ಧ್ಯಾನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನಿನಗೆ. ಅವಾಗ ಏನ್ ಮಾಡು, ಅಭ್ಯಾಸ ಯೋಗೇನ ತಥೋ ಮಾಂ ಇಚ್ಛಾಪ್ತುಂ ಧನಂಜಯ, ಅಭ್ಯಾಸ ಮಾಡ್ಕೋ ಅಂತ ಹೇಳ್ತಾನೆ. ಅಭ್ಯಾಸ ರೂಪವಾದ ಯೋಗ ಅಂದ್ರೆ ಮನಸ್ಸನ್ನ ದೇವರಲ್ಲಿ ನಿಲ್ಲಿಸ್ಲಿಕ್ಕೆ ಅಭ್ಯಾಸ ಮಾಡಬೇಕು. ಯಾಕಂದ್ರೆ ಮನಸ್ಸು ಅನ್ನುವಂತಹದ್ದೇನಿದೆ, ಅದೊಂದು ಮಗು ಇದ್ದ ಹಾಗೆ. ಮನಸ್ಸು ಮಗು ಎರಡು ಒಂದೇ. ಮಗುವಿಗೆ ನಾವು ಏನನ್ನಾದರೂ ಕಲಿಸ್ಬೇಕು ಅಂತ ಹೇಳಿದ್ರೆ ಮೊದಲು ಏನ್ ಮಾಡ್ತೇವೆ ಅಂದ್ರೆ ಹೇಳ್ಕೊಟ್ಟು ಅಭ್ಯಾಸ ಮಾಡಿಸ್ತೇವೆ ನಾವು.
ಯಾವ ರೀತಿ ಅಭ್ಯಾಸ ಮಾಡಿಸ್ತಾ ಮಾಡಿಸ್ತಾ ಹೋಗ್ತವೆ ಆ ರೀತಿ ಮಗು ಹೇಳಲಿಕ್ಕೆ ಶುರು ಮಾಡುತ್ತೆ. ಇವಾಗ ಮಗುವಿಗೆ ಒಂದು ಶ್ಲೋಕ ಹೇಳ್ಕೊಡ್ಬೇಕು ಅಂದ್ರೆ ಅದಕ್ಕೇನು ಓದ್ಲಿಕ್ಕೆ ಬರೋಲ್ಲ ಬರೀಲಿಕ್ಕೆ ಬರೋಲ್ಲ, ಕೂರಿಸ್ತೇವೆ. ಕೂತು ಶುಕ್ಲಾಂಬರಧರಂ ವಿಷ್ಣುಂ ಹೇಳು ಹೇಳ್ತದದು. ಈ ರೀತಿ 10 ದಿನ ಹೇಳ್ತಾ 11ನೇ ದಿನ ತಗ್ ಬರುತ್ತೆ. ಹಾಗೆಯೇ ನಮ್ಮ ಮನಸ್ಸು ಏನಿದೆ, ಮನಸ್ಸಿಗೆ ನಾವು ಪ್ರತಿದಿನ ಹೇಳ್ತಾ ಇರಬೇಕು ಹೇಳ್ತಾ ಇರಬೇಕು. ಮನವೇ ಮಾಧವ ನೋಡು ಮಮತೆಗಿರಲಿ. ನೋಡಿ, ಮನಸ್ಸಿಗೆ ನಾವು ಹೇಳಬೇಕು, ಏ ಮನಸ್ಸೇ ದೇವರನ್ನ ಪ್ರೀತಿ ಮಾಡು, ದೇವರನ್ನ ಪ್ರೀತಿ ಮಾಡು. ಯಾಕಂದ್ರೆ ತನು ಮನ ಧನಗಳ ತಾನೆ ನೀಡಿದ ಮ್ಯಾಲೆ ಮನಸ್ಸಿ ಜನಕನು ಅನುದಿನ ಪೊರೆವ. ಮನವೇ ಮಾಧವನೋಳು ಮಮತಿ ಇರಲಿ. ನೋಡಿ, ಈ ರೀತಿ ನಮ್ಮ ಮನಸ್ಸಿಗೆ ನಾವು ಹೇಳಬೇಕು, ನೋಡು ದೇವರಲ್ಲಿ ನೀನು ಪ್ರೀತಿ ಮಾಡು, ದೇವರನ್ನ ಪ್ರೀತಿ ಮಾಡು, ದೇವರನ್ನ ಪ್ರೀತಿ ಮಾಡು. ಯಾಕಂದ್ರೆ ನಮಗೆ ಎಲ್ಲಾ ಕೊಟ್ಟಿರುವವನವನೇ. ತನು ಮನ ಧನಗಳ ತಾನೇ ನೀಡಿದ ಮೇಲೆ ಈ ದೇಹವನ್ನು ಕೊಟ್ಟವನವನು. ಯಾಕಂತ ಹೇಳಿದ್ರೆ ಈ ದೇಹ ನಂದು 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 ಅಂತ ನಾವು ಹಾರಾಡ್ತಾ ಇರ್ತೇವೆ. ನನ್ನದೇ ದೇಹ ಇದು, ನನ್ನದೇ ದೇಹ ಅಂತ ಈ ಒಂದು ಹುಮ್ಮಸ್ಸಿನಿಂದಲೇ ನಾವು ಹಮ್ಮಿನಿಂದಲೇ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ನನ್ನ ಕೈ ಅಲ್ಲಿಗೆ ಹೋಗ್ಲಿ, ನನ್ನ ಕಾಲು ಅವ್ರಿಗೆ ಬರೆದು ಕೊಟ್ಟಿದ್ದೇನೆ, ನನ್ನ ಕಣ್ಣನ್ನು ಇವ್ರಿಗೆ ಬರೆದು ಕೊಟ್ಟಿದ್ದೇನೆ, ನನ್ನ ಈ ರೀತಿ ಒಂದೊಂದು ಅಂಗಗಳನ್ನು ನಾವು ದಾನ ಮಾಡ್ಲಿಕ್ಕೂ ಕೂಡ ತಯಾರಾಗ್ಬಿಡ್ತೇವೆ. ಯಾಕಂದ್ರೆ ನಂದೇ ದೇಹ ಇದು, ಬದುಕಿದ್ದಾಗಲ್ಲ ಸತ್ತ ಮೇಲೆ. ನೋಡಿ ಎಷ್ಟು ವಿಚಿತ್ರ ಅಂತ ಹೇಳಿದ್ರೆ, ದೇವರು ಈ ದೇಹದ ಮೇಲೆ ನಮಗೆ ಅಧಿಕಾರವನ್ನ ಕೊಡ್ತಾನೆ. ಎಷ್ಟು ಅಂತ ಹೇಳಿದ್ರೆ ಬದುಕಿರುವಷ್ಟು ಕಾಲ. ಅಂದ್ರೆ ನೋಡಿ, ಬದುಕಿರುವಷ್ಟು ಕಾಲ ಈ ದೇಹದ ಮೇಲೆ ನಮಗೆ ಅಧಿಕಾರ ಕೊಟ್ಟಿದ್ದಾನಷ್ಟೇ, ಹೊರತು ಇದರ ಮೇಲೆ ನಮಗೆ ಯಜಮಾನಿಕೆ ಕೊಟ್ಟಿಲ್ಲ. ಅಂದ್ರೆ ಸ್ವಂತವಾಗಿ ಬರೆದು ಕೊಟ್ಟಿಲ್ಲ, ಮತ್ತೆ ಬಾಡಿಗೆಗೆ ಮಾತ್ರ ಕೊಟ್ಟಿದ್ದಾನಷ್ಟೇ. ಈ ದೇಹ ಏನಿದೆ, ಇದು ಬಾಡಿಗೆಯ ದೇಹ. ಇದು ದೇವರು ಕೊಟ್ಟಿರುವಂತಹ ಬಾಡಿಗೆಯ ದೇಹ. ಬಾಡಿಗೆಯ ಮನೆಯನ್ನು ಹೇಗೆ ಬಿಟ್ಟು ಹೋಗಬೇಕೋ ಆ ರೀತಿ ಸಾಯ್ಬೇಕಾದ್ರೆ ಈ ದೇಹವನ್ನು ಬಿಟ್ಟು ಹೋಗ್ಬೇಕು ನಾವು. ಅದರಿಂದಾಗಿ ನೋಡಿ, ಏನಾದರೂ ನಾವು ಮಾಡುವುದಿದ್ರೆ ದಾನ ಧರ್ಮ ಬದುಕಿದ್ದಾಗ ಮಾಡಬೇಕು. ಪ್ರತಿಯೊಂದನ್ನೇ ಆಗಲಿ ಬದುಕಿದ್ದಾಗ ಮಾಡಬೇಕು ಅದನ್ನು. ಆದರೆ ನಾವೇನು ಮಾಡ್ತೇವೆ ಅಂತ ಹೇಳಿದ್ರೆ, ಬದುಕಿದ್ದಾಗ ನಮ್ಮ ಕಣ್ಣನ್ನು ಇನ್ನೊಬ್ಬರಿಗೆ ಕೊಡೋಲ್ಲ, ಬದುಕಿದ್ದಾಗ ನಮ್ಮ ಕೈಯನ್ನು ಕೊಡೋಲ್ಲ. ಮತ್ತೆ ಯಾವಾಗ ದೇಹ ಹೋಗ್ತದೆ ಅಂದರೆ ಪ್ರಾಣ ಹೋಗ್ತದೆ, ಪ್ರಾಣ ಹೋದ ಮೇಲೆ ನಾವು ಬರೆದಿಟ್ಟಿರ್ತೇವೆ, ನಾನು ಸತ್ತ ಮೇಲೆ ನನ್ನ ಕಣ್ಣನ್ನು ಅಲ್ಲಿಗೆ ದಾನ ಮಾಡ್ತೇನೆ, ನನ್ನ ಕಿವಿಯನ್ನು ಇಲ್ಲಿಗೆ ದಾನ ಮಾಡ್ತೇನೆ. ಅಲ್ಲ, ಸತ್ತ ಮೇಲೆ ಈ ದೇಹದ ಮೇಲೆ ನಿನಗೇನು ಒಡೆತನ ಇದೆ? ಬದುಕಿದ್ದಾಗ ನಿನಗಿರಬೇಕು. ನಾವೇನು ಕಥೆ ಕೇಳ್ತೇವೆ, ಪೌರಾಣಿಕ ಕಥೆ, ಹಿಂದೆ ಶಿಬಿಚಕ್ರವರ್ತಿ ಇದ್ದ, ಅವನು ತನ್ನ ಮಾಂಸವನ್ನೇ ತೆಗೆದುಕೊಟ್ಟ ಒಂದು ಪಾರಿವಾಳಕ್ಕೋಸ್ಕರ. ಈ ರೀತಿಯಲ್ಲ, ಅವನು ಸತ್ತ ಮೇಲೆ ತೆಗೆದುಕೊಟ್ಟದ್ದಲ್ಲ, ಬದುಕಿದ್ದಾಗಲೇ ತೆಗೆದುಕೊಟ್ಟದ್ದು. ತನ್ನ ಮಾಂಸವನ್ನ ತೆಗೆದು ತಕ್ಕಡಿಯಲ್ಲಿಟ್ಟ ಒಂದು ಗಿಡಗಕ್ಕೆ ತಾನು ನ್ಯಾಯ ಒದಗಿಸಬೇಕು ಅಂತ ಬದುಕಿದ್ದಾಗ, ಸತ್ತ ಮೇಲಲ್ಲ. ಬಾಡಿಗೆ ಮನೆಯಲ್ಲಿ ನಾವು ಏನು ಕೊಡಬೇಕಾದ್ರೂ ನಾನಿದ್ದಾಗ ಕೊಡಬೇಕು. ಬಾಡಿಗೆ ಮನೆಯನ್ನು ಬಿಟ್ಟು ಹೋಗಬೇಕಾದ್ರೆ ಯಾರಿಗೋ ಬರೆದು ಕೊಟ್ರೆ, ಈ ಬಾಡಿಗೆ ಮನೆಯ ಲೈಟನ್ನು ನೀನು ತಗೊಂಡೋಗು, ಫ್ಯಾನನ್ನು ನೀನು ತಗೊಂಡೋಗು, ಈ ರೀತಿ ಬರೆದು ಕೊಟ್ರೆ ಯಾರಿಗೆ ಸಂಬಂಧಪಟ್ಟದ್ದು? ಆ ಮನೆ ಯಜಮಾನನಿಗೆ ತಾನೆ. ನೋಡಿ, ಹೀಗೆ ನಾವು ಪ್ರಾಥಮಿಕವಾಗಿ ಯಾರು ಭಗವದ್ ಭಕ್ತರಿದ್ದಾರೆ, ಭಗವದ್ ಭಕ್ತರು, ಅದಕ್ಕೋಸ್ಕರವೇ ಹಿಂದಿನಿಂದಲೂ ಕೂಡ ದೇಹ ಹೋದ ಮೇಲೆ ಅದನ್ನು ಅಗ್ನಿಗೆ ಸಮರ್ಪಣೆಯನ್ನು ಯಾಕೋಸ್ಕರ ಮಾಡುವುದು ಅಂತ ಹೇಳಿದ್ರೆ, ನೀನು ಕೊಟ್ಟದ್ದು ದೇವರೇ ಅಂತ, ನೀನು ಕೊಟ್ಟದ್ದು, ಅದನ್ನು ನಿನಗೆ ಅರ್ಪಣೆಯನ್ನು ಮಾಡ್ತಾ ಇದ್ದೇನೆ ಅಂತ. ನಂದಲ್ಲ ಇದು. ಹೀಗೆ ಆ ಯಜ್ಞ, ಆ ಜೀವನ ಯಜ್ಞ ಪೂರ್ತಿಯಾಗ್ತದೆ ಅಂತ. ಅದರಿಂದಾಗಿ ಸತ್ತ ಮೇಲೆ ಕೊಡುವಂತಹದ್ದು ನಿಜವಾಗಲೂ ದಾನ ಅಂತ ಕರೆಯಲು ಪಡುವುದೇ ಇಲ್ಲ. ಕೊಡಬಹುದು ಯಾರಂದ್ರೆ ನಾಸ್ತಿಕರು ಮಾತ್ರ. ಯಾಕಂದ್ರೆ ನಾಸ್ತಿಕರು ಬದುಕಿದ್ದಾಗಲೂ ಕೂಡ ದೇವರು ಕೊಟ್ಟದ್ದು ಅಂತ ತಿಳ್ಕೊಳ್ಳಿಲ್ಲ. ಅದರಿಂದಾಗಿ ಸತ್ತ ಮೇಲೆ ಆ ದೇಹ ಸಂಪೂರ್ಣ ಆಸ್ಪತ್ರೆಗೆ ಕೊಟ್ಟರು ಕೂಡ ಅದು ಉಳಿತದೆ. ಯಾಕಂದ್ರೆ ಆ ವ್ಯಕ್ತಿಯನ್ನ ಸುಡುವ ಕಟ್ಟಿಗೆ ಆದರೂ ಉಳಿತದಲ್ವ? ಯಾಕಂದ್ರೆ ಸುಟ್ಟರು ಕೂಡ ಪ್ರಯೋಜನ ಇಲ್ಲ. ಆದರೆ ಯಾರು ಆಸ್ತಿಕರಿದ್ದಾರೆ, ಭಗವಂತನ ಬಗ್ಗೆ ನಂಬಿಕೆಯನ್ನಿಟ್ಟವರಿದ್ದಾರೆ, ಅವರು ತಿಳ್ಕೊಳ್ಬೇಕಾದದ್ದು ಈ ದೇಹ ನೀನು ಕೊಟ್ಟದ್ದು ದೇವರೇ, ಅದಕ್ಕೆ ಕಡೆಗೆ ಇದನ್ನು ನಿನಗೇ ಅರ್ಪಣೆಯನ್ನು ಮಾಡ್ತಾ ಇದ್ದೇನೆ. ಸತ್ತ ಮೇಲೆ ಏನನ್ನು ಕೊಡ್ಲಿಕ್ಕೂ ನನಗೆ ಅಧಿಕಾರ ಇಲ್ಲ, ಯಾಕಂದ್ರೆ ತನು ನಿನಗೆ ಸೇರಿದ್ದದು. ಅದೇ ರೀತಿ ಮನ, ಧನ, ದುಡ್ಡು, ಕಾಸು ಏನು ಜೀವನದಲ್ಲಿ ಪಡೆದಿದ್ದೇವೆ, ದೇವರು ಕರುಣಿಸಿದ್ದದು. ಯಾಕಂದ್ರೆ ನಾನು ದೊಡ್ಡ ಕೆಲಸಕ್ಕೆ ಹೋಗಬಹುದು, ಅಲ್ಲಿ ಕೊಡಿಸ್ ಆ ಕೆಲಸವನ್ನು ಕೊಡಿಸಿದವನು ಯಾರು? ನಾನು ದುಡ್ಡು ಪಡಿತಾ ಇದ್ದೇನೆ, ನಾನು ನಾನು ಅಂತ ತಿಳ್ಕೊಳ್ತೇನೆ, ದೇವರು ಕೊಡ್ಲಿಲ್ಲ ಅಂದ್ರೆ ಏನೂ ಇಲ್ಲ. ನಾವು ನೋಡ್ತೇವಲ್ವಾ, ಎಷ್ಟೋ ಸಾಫ್ಟ್ವೇರ್ ಕಂಪನಿಗಳು ಇದ್ದಕ್ಕಿದ್ದ ಹಾಗೆ ಮುಚ್ಚಿಬಿಡ್ತದೆ, ಇಲ್ಲ ಲಾಸ್ ಅಂತ. ಎಲ್ಲಿ ಹೋಗಬೇಕು ಕೆಲಸದವರು, ಅಲ್ಲಿ ವರ್ಕ್ ಮಾಡ್ತಾ ಇದ್ದವರು? ಹೀಗೆ ಮನುಷ್ಯ ತಾನು ಸಂಪತ್ತು ಪಡಿತಾ ಇದ್ದೇನೆ ಅಂದ್ರೆ ದೇವರಿಂದ,
ಅದೇ ರೀತಿ ಈ ಮನಸ್ಸು ಚೆನ್ನಾಗಿದೆ ಇವತ್ತು ದೇವರಿಂದ ನೋಡಿ. ಈ ರೀತಿ ದೇವರ ಮಹಿಮೆಯನ್ನು ತಿಳಿದು ನಾವು ದೇವರಲ್ಲಿ ಮಾಡುವ ಪ್ರೀತಿ ಏನಿದೆ ಇದು ಭಕ್ತಿ. ಅದಕ್ಕಾಗಿ ನೋಡಿ, ನಾವು ದೇವರಲ್ಲಿ ಮನಸ್ಸನ್ನು ನಿಲ್ಲಿಸಬೇಕು ಅಂತ ಹೇಳಿದ್ರೆ ಆ ನಿಲ್ಲಿಸಲಿಕ್ಕೆ ಮುಖ್ಯವಾಗಿ ನಮಗೆ ಸಾಧನವಾಗಿರುವುದೇ ಭಕ್ತಿ. ಭಕ್ತಿ ಇಲ್ಲದೆ ಇದ್ರೆ ದೇವರಲ್ಲಿ ಮನಸ್ಸು ನಿಲ್ಲಿಸ್ಲಿಕ್ಕೆ ಬರುವುದೇ ಇಲ್ಲ. ಆ ಭಕ್ತಿ ಬರಬೇಕಾ? ಭಕ್ತಿ ಬರಬೇಕು ಅಂತ ಹೇಳಿದ್ರೆ ದೇವರ ಬಗ್ಗೆ ನಿರಂತರವಾಗಿ ಕೇಳುತ್ತಾ ಇರಬೇಕು. ಬರೀ ಕೇಳಿದ್ರೆ ಮಾತ್ರ ಸಾಕಾಗೋಲ್ಲ, ಮತ್ತೆ ದೇವರನ್ನ ಮನಸ್ಸು ದೇವರಲ್ಲಿ ಮನಸ್ಸು ನಿಲ್ಲಿಸ್ಲಿಕ್ಕೆ ಸಂಕಲ್ಪ ಮಾಡಬೇಕು. ನನ್ನ ಮನಸ್ಸನ್ನು ದೇವರಲ್ಲಿ ನಿಲ್ಲಿಸಬೇಕು, ನಾನು ದೇವರನ್ನು ನಿಲ್ಲಿಸಬೇಕು ಅಂತ ಹೇಳಿ ದೇವರ ಬಗ್ಗೆನೇ ಆದಷ್ಟು ಯೋಚನೆಯನ್ನು ಮಾಡಬೇಕು. ಪ್ರಾಪಂಚಿಕ ವಿಷಯಗಳನ್ನು ಬಿಡ್ತಾ ಬಿಡ್ತಾ ಬರಬೇಕು. ಅದಕ್ಕೆ ಕೃಷ್ಣ ಹೇಳ್ತಾನೆ, ನನ್ನನ್ನು ಮನಸ್ಸನ್ನು ನಿಲ್ಲಿಸಲಿಕ್ಕೆ ನೀನು ಪ್ರಯತ್ನ ಆದರೂ ಮಾಡಯ್ಯ, ಅಭ್ಯಾಸ ಮಾಡು. ಯಾಕಂದರೆ ಮನಸ್ಸಿಗೆ ಅಭ್ಯಾಸ ಮಾಡಿಸಿದೆ ಅಂತ ಹೇಳಿದ್ರೆ ಮತ್ತೆ ನೋಡು ಮನಸ್ಸು ಅಲ್ಲೇ ನಿಂತು ಬಿಡ್ತದೆ, ಅದಕ್ಕೆ ದೇವರಿಗೆ ಇಷ್ಟ ಆಗೋಲ್ಲ. ನೋಡಿ, ದೇವರ ಬಗ್ಗೆ ನಿಮಗೆ ಯಾವಾಗ ಇಷ್ಟ ಆಯಿತು, ದೇವರಿಗೆ ಎಷ್ಟು ಒಳ್ಳೆಯವನಂತ ಗೊತ್ತಾಯಿತು, ಆಮೇಲೆ ದೇವರನ್ನು ಬಿಟ್ಟು ಬೇರೆ ವಿಷಯ ನಿಮಗೆ ಬೇಡ ಅಂತ ಕಾಣಿಸ್ಲಿಕ್ಕೆ ಶುರುವಾಗ್ತದೆ. ಯಾರಾದರೂ ಇನ್ನೊಬ್ರು ಏನಾದರೂ ಹೇಳಲಿಕ್ಕೆ ಬಂದರೂ ಕೂಡ ಬೇಡ ನಮಗೆ, ದೇವರ ಬಗ್ಗೆ ಏನಾದರೂ ಇದ್ರೆ ಹೇಳಿ, ದೇವರ ಬಗ್ಗೆ ಕೇಳೋಣ. ಸಾಮಾನ್ಯವಾಗಿ ಈ ರೀತಿ ಭಾವನೆ ಬಂದೇ ಬರುತ್ತದೆ. ಇದಕ್ಕೇನು ಕಾರಣ ಅಂದರೆ ನಿಮ್ಮ ಮನಸ್ಸಿನಲ್ಲಿ ದೇವರ ಬಗ್ಗೆ ಪ್ರೀತಿ ಹುಟ್ಟಿದೆ, ದೇವರು ನನ್ನವನು ಅಂತ ಭಾವನೆ ಬಂದಿದೆ. ಯಾವ ರೀತಿ? ನಮ್ಮ ಮಗನ ಬಗ್ಗೆ, ನನ್ನ ಹೆಂಡತಿ ಬಗ್ಗೆ, ನನ್ನ ಮಕ್ಕಳ ಬಗ್ಗೆ, ನನ್ನ ಗಂಡನ ಬಗ್ಗೆ ಯಾವ ರೀತಿ ನಾವು ಹೊಗಳುತ್ತೇವೆ, ಅವ್ರ ಬಗ್ಗೆ ಹೇಳಿದಾಗೆಲ್ಲ ಖುಷಿ ಪಡ್ತೇವೆ, ನಾವು ಬಾಯಿ ತುಂಬ ಹೇಳ್ತೇವೆ. ಯಾಕಂದ್ರೆ ಇವರೆಲ್ಲ ನನ್ನ 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 ಅಂತ ಇರುವುದರಿಂದ. ಅದೇ ರೀತಿ ದೇವರು ಯಾವಾಗ ನನ್ನವನು ಅಂದ್ರೆ ದೇವರು ಮಾತ್ರ ಅಂತ ಆಗ್ತದೆ, ಆಗಲೇ ದೇವರ ಬಗ್ಗೆ ಹೇಳುವುದು ಖುಷಿ, ದೇವರ ಬಗ್ಗೆ ಕೇಳುವುದು ಅತ್ಯಂತ ಖುಷಿಯಾದ ವಿಷಯವಾಗ್ತದೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಅಭ್ಯಾಸ ಯೋಗೇನ ತಥೋ ಮಾಮಿಚ್ಛಾಪ್ತಂ ಧನರ್ಜಯ. ನೀನು ಅಭ್ಯಾಸ ಯೋಗದ ಮೂಲಕ ಮತ್ತೆ ಮತ್ತೆ ಅಭ್ಯಾಸ ಮಾಡು, ಪ್ರಾಕ್ಟೀಸ್ ಮಾಡು ಮನಸ್ಸನ್ನು ನಿಲ್ಲಿಸ್ಲಿಕ್ಕೆ. ಅದು ಅಷ್ಟು ಸುಲಭ ಅಲ್ಲ. ಕಾರಣ ಏನಂತ ಹೇಳಿದ್ರೆ, ಮನಸ್ಸು ನಿಲ್ಲಿಸಬೇಕು ಅಂತ ಪ್ರಾಕ್ಟೀಸ್ ಮಾಡಬೇಕು ಅಂತ ಪ್ರಯತ್ನ ಏನು ಮಾಡ್ತೇವೆ ಅದು ಮರೆತೇ ಹೋಗ್ಬಿಡ್ತದಲ್ವಾ, ಮರ್ತೇ ಹೋಗ್ರೆ ನಮಗೆ ಸಾಧ್ಯವೇ ಆಗೋಲ್ಲ ಅಂತ ಹೇಳಿದ್ರೆ, ಅದಕ್ಕೆ ಕೃಷ್ಣನಿಗೆ ಗೊತ್ತುಂಟು. ನೋಡಿ, ನಮ್ಮ ಸಮಸ್ಯೆಗಳನ್ನ ಅದೆಲ್ಲ ಕೃಷ್ಣ ಅರ್ಥ ಮಾಡ್ಕೊಂಡು ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಅಭ್ಯಾಸೇಪಿ ಅಸಮರ್ಥೋಸಿ. ಓ, ನಿನಗೆ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ನನ್ನಲ್ಲಿ ಮನಸ್ಸನ್ನು ನಿಲ್ಲಿಸ್ಲಿಕ್ಕೆ ನಿನಗೆ ಸಾಧ್ಯವೂ ಆಗ್ತಾ ಇಲ್ಲ. ಯಾಕಂದ್ರೆ ಈ ಪ್ರಪಂಚ ಅಷ್ಟು ನಿನ್ನನ್ನು ಹೇಳ್ತಾ ಇದೆ, ಯೋಚನೆ ಮಾಡಬೇಡ, ಅದಕ್ಕೂ ನನ್ನ ಹತ್ರ ಸೊಲ್ಯೂಷನ್ ಇದೆ. ಮುಂದಿನದು ಹೇಳ್ತಾ ನೋಡಿ, ಅಭ್ಯಾಸೇಪಿ ಅಸಮರ್ಥೋಸಿ ಮತ್ಕರ್ಮ ಪರಮೋಭವ ಮದರ್ಥಮಪಿ ಕರ್ಮಾಣಿ ಕುರುವನ್ ಸಿದ್ಧಿ ಮವಾಪ್ಸಿಸಿ. ಏನು ಯೋಚನೆ ಮಾಡಬೇಡ, ಅಯ್ಯೋ ನನಗೆ ದೇವರ ಹತ್ರ ಹೋಗ್ಲಿಕ್ಕೆ ಆಗೋಲ್ಲ ಅಂತ ನೀನು ತಿಳ್ಕೊಳ್ಬೇಡ. ನಾನು ನಿನಗೆ ಹೇಳ್ತೇನೆ ಇನ್ನೊಂದು ಸಾಧನ ಮಾರ್ಗವನ್ನು ಹೇಳ್ತೇನೆ. ಏನಂತ ಹೇಳಿದ್ರೆ, ನನಗೋಸ್ಕರ ನೀನು ಕೆಲಸ ಮಾಡ್ಲಿಕ್ಕೆ ಶುರು ಮಾಡು. ಮನಸ್ಸು ನಿಲ್ಲಿಸ್ಲಿಕ್ಕೆ ಆಗ್ತಾ ಇಲ್ಲ ನಿನಗೆ, ಅವಾಗೇನಂತ ಹೇಳಿದ್ರೆ ನನಗೋಸ್ಕರ ನೀನು ಕೆಲಸ ಮಾಡ್ಲಿಕ್ಕೆ ಶುರು ಮಾಡು. ಇಲ್ಲಿವರೆಗೆ ನೀನು ಏನ್ ಮಾಡ್ತಾ ಇದ್ಯಾ ಅಂದ್ರೆ ನಿನಗೋಸ್ಕರ ಮಾಡ್ತಾ ಇದ್ಯಾ, ನಿನ್ನ ಹೆಂಡತಿ ಮಕ್ಳಿಗೋಸ್ಕರ ಮಾಡ್ತಾ ಇದ್ಯಾ, ನಿನ್ನ ಬಾಸ್ಗೋಸ್ಕರ ಮಾಡ್ತಾ ಇದ್ಯಾ, ಬಿಡದನ್ನು ಮತ್ತೆ ನನಗೋಸ್ಕರ ಮಾಡು. ದೇವರಿಗೋಸ್ಕರ ಮಾಡ್ತಾ ಇದ್ದಾನೆ, ದೇವರ ಪ್ರೀತಿಗೋಸ್ಕರ ಮಾಡ್ತಾ ಇದ್ದಾನೆ. ನೋಡಿ, ಇದನ್ನು ಹೇಳುವುದು ಸ್ವಧರ್ಮ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿರುವಂತಹದ್ದು, ಎಲ್ಲಾ ಗ್ರಂಥಗಳು ಹೇಳಿರುವ ಸ್ವಧರ್ಮ, ನನ್ನ ಪಾಲಿನ ಧರ್ಮ. ಏನದು ಅಂದ್ರೆ, ದೇವರ ಪ್ರೀತಿಗೋಸ್ಕರ ಮಾಡುವ ಧರ್ಮ. ಮತ್ಕರ್ಮ ಪರಮಃ ಭವ, ದೇವರ ಕರ್ಮವೇ ನನಗೆ ಮುಖ್ಯ. ಅಂದ್ರೆ ದೇವರು ಯಾವುದರಿಂದ ಖುಷಿ ಪಡ್ತಾನೆ ಅದನ್ನು ನಾನು ಮಾಡ್ತೇನೆ, ದೇವರು ಯಾವುದರಿಂದ ಖುಷಿ ಪಡೋಲ್ಲ ಅದನ್ನು ನಾನು ಮಾಡಲ್ಲ. ಈ ರೀತಿ ನೀನು ಸಂಕಲ್ಪ ಮಾಡಿ ದೇವರ ಪ್ರೀತಿಗೆ ಏನು ಖುಷಿ ಆಗುತ್ತೆ ತಿಳ್ಕೊ, ಅದನ್ನು ಮಾಡ್ತಾ ಬಾ. ಅವಾಗ ಏನಾಗುತ್ತೆ ಅಂದ್ರೆ, ತನ್ನಷ್ಟಕ್ಕೆ ನಿನ್ನ ಮನಸ್ಸು ದೇವರ ಕಡೆ ನಿಲ್ಲಕ್ಕೆ ಶುರುವಾಗುತ್ತೆ. ಯಾಕಂದ್ರೆ ನೀನು ಮಾಡ್ತಾ ಇರುವ ಕೆಲಸವೇ ದೇವರದ್ದು ತಾನೆ. ಅವಾಗ ನಿನಗೆ ದೇವರ ಕೆಲಸವೇ ನೀನು ಮಾಡ್ತಾ ಇದ್ದೀಯಾ ಅಂತ ಹೇಳಿದ್ರೆ, ನಿನಗೆ ಗೊತ್ತಿಲ್ಲದೆ ಮನಸ್ಸು ದೇವರ ಕಡೆ ನಿಲ್ತಾನೆ ಇರ್ತದೆ. ಇವತ್ತು ನಮ್ಗೆ ಯಾಕೆ ದೇವರಲ್ಲಿ ಮನಸ್ಸು ನಿಲ್ಲಲ್ಲ ಅಂತ ಹೇಳಿದ್ರೆ, ನಾವಿರುವಂತಹದ್ದು ಪ್ರಾಪಂಚಿಕ ವಿಷಯದಲ್ಲಿ, ಪ್ರಪಂಚದಲ್ಲಿ ಮಾರ್ಕೆಟ್ ಅಲ್ಲಿ ಕೂತ್ಕೊಂಡು ನಾನು ದೇವರ ಬಗ್ಗೆ ಸ್ಮರಣೆ ಮಾಡಬೇಕು ಅಂತ ಹೇಳಿದ್ರೆ ಕಷ್ಟ ಇದೆಯಲ್ವಾ? ಅಷ್ಟು ಸುಲಭ ಇಲ್ಲ. ಯಾಕಂದ್ರೆ ಇರುವುದು ನಾನು ಮಾರ್ಕೆಟ್ ಅಲ್ಲಿ, ಮಾರ್ಕೆಟ್ ಅಲ್ಲಿ ಸಾಮಾನ್ಯದ ಚಿಂತನೆ ಬರ್ತದೆ ಹೊರತು ದೇವರ ಚಿಂತನೆ ಬರೋಲ್ಲ. ಅದಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ, ನೀನು ಮಾರ್ಕೆಟ್ ಅಲ್ಲೂ ಕೂತು ದೇವ್ರ ಕೆಲಸವೇ ಮಾಡ್ಲಿಕ್ಕೆ ಶುರು ಮಾಡಿದೆ ಅಂತ ಹೇಳಿದ್ರೆ, ಅಲ್ಲಿ ನಿನಗೆ ದೇವ್ರ ನೆನಪು ಬಿಟ್ಟು ಇನ್ನೊಂದು ನೆನಪು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದಾಗಿ ದೇವರ ಪ್ರೀತಿಗೋಸ್ಕರ ಕರ್ಮವನ್ನ ಮಾಡ್ಲಿಕ್ಕೆ ಶುರು ಮಾಡು, ನಿನ್ನ ಸ್ವಾರ್ಥಕ್ಕೋಸ್ಕರ ಮಾಡುವುದನ್ನು ಬಿಡು. ನೋಡಿ, ಇದೇ ಹೇಳುವಂತಹದ್ದು, ಸುಲಭ ಪೂಜೆಯ ಮಾಡಿ ಬಲವಿಲ್ಲದವರು ಅಂತ. ನಿಜವಾಗ್ಲಿ ಇವಾಗ ಒಬ್ಳು ಗೃಹಿಣಿ ಮನೆಯಲ್ಲಿ ತಾನು ಅಡಿಗೆಯನ್ನ ಮಾಡ್ತಾಳೆ. ಅಡಿಗೆಯನ್ನು ಮಾಡುವುದು ಯಾಕೋಸ್ಕರ ಅಂದ್ರೆ, ನಾನು ಹೊಟ್ಟೆ ತುಂಬಿಸ್ಕೊಳ್ಬೇಕು, ಗಂಡ ಮಕ್ಕಳ ಹೊಟ್ಟೆ ತುಂಬಿಸಬೇಕು ಅಂತ. ಕೃಷ್ಣ ಹೇಳ್ತಾ ಇರುವುದು ಏನು ಅಂದ್ರೆ, ನೀನು ಅಡಿಗೆ ಮಾಡುವುದು ಮಾಡು, ಅಡಿಗೆ ಮಾಡೋದು ನಾನೇನು ಬೇಡ ಅಂತ ಹೇಳಲ್ಲ. ಆದರೆ ಇಲ್ಲಿವರೆಗೆ ನಿನ್ನ ಮನಸ್ಸಿನಲ್ಲಿ ಭಾವನೆ ಏನಿತ್ತು ಅಂತ ಹೇಳಿದ್ರೆ, ನಾನು ಈ ಅಡಿಗೆಯನ್ನು ಮಾಡ್ತಾ ಇರುವುದು ನನ್ನ ಗಂಡ ಮಕ್ಕಳು ನನಗೋಸ್ಕರ ಅಂತ. ಈ ಭಾವನೆಯನ್ನು ತೆಗೆದುಹಾಕು.
ದೇವರಿಗೋಸ್ಕರ ಅಂತ ತಿಳ್ಕೊ. ಯಾಕಂದ್ರೆ ಮನೆಯಲ್ಲಿ ಅಡಿಗೆಯನ್ನು ಮಾಡುವುದು ಗೃಹಿಣಿಯ ಕರ್ತವ್ಯ, ಅದು ಕರ್ತವ್ಯ, ನನ್ನ ಕರ್ತವ್ಯ ಅದು. ಆ ಕರ್ತವ್ಯ ಕರ್ಮವನ್ನು ನಾನು ದೇವರಿಗೋಸ್ಕರ, ಯಾಕಂದ್ರೆ ದೇವರು ನನಗೆ ಕೊಟ್ಟಿರುವಂತಹ ಇದು ಕರ್ತವ್ಯ, ದೇವರಿಗೋಸ್ಕರ ಮಾಡ್ತಾ ಇದ್ದೇನೆ ಅಂತ ಹೇಳಿ ಅದನ್ನು ಮಾಡು. ಮಾಡಿದ ಅಡಿಗೆಯನ್ನ ದೇವರ ಮುಂದೆ ಇಟ್ಟು ದೇವರ ತೀರ್ಥ ನಿರ್ಮಾಲ್ಯ ಹಾಕಿ ಕೃಷ್ಣಾರ್ಪಣ ಅಂತ ಹೇಳೋದು. ದೇವರೇ ನಿನಗೋಸ್ಕರ ಮಾಡಿದ್ದನ್ನು, ಇದನ್ನು ತಿಳ್ಕೊಳ್ಳಿ ಮನಸ್ಸಿನಲ್ಲಿ, ಸಾಕಷ್ಟೇ. ದೇವರೇನು ತಿನ್ನುವುದಿಲ್ಲ ಬಂದು, ಆದರೆ ನಾವು ಪ್ರೀತಿಯಿಂದ ಕೊಟ್ಟಾಗ ಕಣ್ಣರಳಿಸಿ ನೋಡ್ತಾನೆ. ಮುಂದೆ ನಾವು ಹಾಕುವುದು ಅದನ್ನು ಗಂಡ ಮಕ್ಕಳಿಗೆ, ಊಟ ಮಾಡೋದು ನಾನೇ, ಆದರೆ ನಮ್ಮ ಮನಸ್ಸಿನ ಭಾವನೆ ಮಾತ್ರ ನನಗೋಸ್ಕರ ಅಂತ ಇರಬಾರ್ದು, ದೇವರಿಗೋಸ್ಕರ ಅಂತ ಇರಬೇಕು ನೋಡಿ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಮನಸ್ಸು ದೇವರ ಕಡೆ ಹೋಗ್ತದೆ. ದೇವರ ಕಡೆ ಹೋಗಿ 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 ಅಭ್ಯಾಸ ಆಗಿ ಆಗಿ ಆಮೇಲೆ ನಿಮಗೆ ಇವತ್ತಲ್ಲ ಮುಂದಿನ ದಿನ ಇನ್ನೊಂದು 10 ವರ್ಷ ಆದಮೇಲೆ ಯಾವತ್ತಾದ್ರೂ ದೇವರಲ್ಲಿ ನಿರಂತರವಾಗಿ ಮನಸ್ಸನ್ನು ನಿಲ್ಲಿಸ್ಲಿಕ್ಕೆ ಸಾಧ್ಯವಾಗುತ್ತೆ. ಅದಕ್ಕೆ ಮೊದಲು ಪ್ರಾರಂಭ ಈ ರೀತಿ ಆಗ್ತಾ ಹೋಗಬೇಕು, ದೇವರ ಪ್ರೀತಿಗೋಸ್ಕರ ಕರ್ಮ ಮಾಡ್ತಾ ಬರಬೇಕು. ಆಗೋಲ್ರಿ, ಕಷ್ಟ ಉಂಟು, ಅದು ಕಷ್ಟ ಉಂಟು ನಮಗೆ. ಅಂದ್ರೆ ನೋಡಿ, ಈ ಒಂದು ಸಾಧನವನ್ನು ಹೇಳಿದ್ರೆ ಅದು ನಮಗೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ದೇವರಿಗೋಸ್ಕರ ಅಂತ ಮಾಡಬೇಕು ಅಂತ ತಯಾರಾಗ್ತೇವೆ, ಆದ್ರೆ ಮರೆತು ಹೋಗ್ಬಿಡುತ್ತೆ. ಮತ್ತೆ ಏನಂದ್ರೆ ನಮಗೋಸ್ಕರ ಅಂತ ಶುರುವಾಗ್ಬಿಡುತ್ತೆ. ಅಷ್ಟು ಮಾತ್ರ ಅಲ್ಲ, ಮನೆಗೆ ಯಾರು ಗೆಸ್ಟ್ ಬರ್ತಾ ಇದ್ದಾರೆ ಅವರಿಗೆ ಈ ತಿಂಡಿ ಅಂದ್ರೆ ತುಂಬಾ ಇಷ್ಟ, ಅದಕ್ಕೋಸ್ಕರ ಆದರೆ ಮಾಡ್ಲಿಕ್ಕೆ ಶುರು ಮಾಡ್ತೇವೆ. ಈ ರೀತಿ ನಮ್ಮ ಕಥೆ ಏನಾಗತ್ತೆ ಅಂತ ಹೇಳಿದ್ರೆ, ಇನ್ನೊಬ್ರಿಗೋಸ್ಕರವೇ ನಮ್ಮ ಜೀವನ ಅಂತ ನಾವು ಮಾಡಿಬಿಡ್ತೇವೆ. ದೇವರಿಗೋಸ್ಕರ ಅಂತ ನಮ್ಮ ಮನಸ್ಸಿನಲ್ಲಿ ಬರೋದೇ ಇಲ್ವಲ್ಲ. ಕೃಷ್ಣನಿಗೆ ಗೊತ್ತು ನೋಡಿ, ನಮ್ಮ ಸಮಸ್ಯೆಗಳೆಲ್ಲ ದೇವರಿಗೆ ಗೊತ್ತು. ಅದಕ್ಕೆ ಕೃಷ್ಣ ಹೇಳ್ತಾನೆ, ಇದು ನಿನ್ನ ಕೈಯಲ್ಲಿ ಸಾಧ್ಯ ಆಗೋಲ್ಲ, ನನ್ನ ಪ್ರೀತಿಗೋಸ್ಕರವೂ ಕರ್ಮ ಮಾಡ್ಲಿಕ್ಕೆ ನಿನಗೆ ಆಗೋಲ್ಲ, ಮತ್ತೆ ಕಂಡವರ ಪ್ರೀತಿಗೋಸ್ಕರವೇ ನೀನು ಕರ್ಮ ಮಾಡೋದು ಸರಿ. ಅಥೈತ ದಪ್ಪೆ ಶಕ್ತೋಸಿ, ನಿನಗೆ ಇದು ಮಾಡ್ಲಿಕ್ಕೆ ಆಗೋಲ್ವಾ? ಇನ್ನೊಂದು ಹೇಳ್ತೇನೆ ನಿನಗೆ, ಸಿಂಪಲ್, ಇನ್ನೊಂದು ಬಹಳ ಸರಳವಾದದ್ದು ಹೇಳ್ತೇನೆ ನನ್ನ ಕಡೆ ಬರಲಿಕ್ಕೆ ಇರುವ ಮಾರ್ಗ ಏನಂತ ಹೇಳಿದ್ರೆ, ಕರ್ತುಂ ಮದ್ಯೋಗಮಾಶ್ರಿತ ಸರ್ವ ಕರ್ಮ ಫಲ ತ್ಯಾಗಂ ತತಃಕುರು ಯಥಾತ್ಮವಾನ್. ಇನ್ನೂ ನಿನಗೆ ನಾನು ಸಿಂಪಲ್ ಆಗಿ ಹೇಳ್ತೇನೆ ಏನಂತ ಹೇಳಿದ್ರೆ, ನೀನು ಏನು ಮಾಡ್ತೀಯಲ್ವಾ, ಏನು ಮಾಡ್ತೀಯ ಕರ್ಮ ನನ್ನ ಪ್ರೀತಿಗೋಸ್ಕರ ಅಂತಲ್ಲ, ನೀನು ಯಾವುದೇ ಒಂದು ಕರ್ಮ ಮಾಡು, ಆ ಕರ್ಮವನ್ನ ಕೆಲಸವನ್ನ ಮಾಡಿದಾಗ ಅದರಲ್ಲಿ ಫಲತ್ಯಾಗವನ್ನ ಮಾಡು, ಇದನ್ನಾದರೂ ಮಾಡು ಕಡೆ ಪಕ್ಷ. ಫಲತ್ಯಾಗ ಅಂದ್ರೆ, ಫಲತ್ಯಾಗ ಅಂದ್ರೆ ಯಾವುದೇ ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಳ್ಬೇಡ, ಯಾವುದೇ ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಳ್ಳದೆ ಒಂದು ಕೆಲಸವನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡು. ನೀನು ಯಾವುದೇ ಆಸೆ ಆಕಾಂಕ್ಷೆ ಇಲ್ಲ, ಮತ್ತೇನಂತ ಹೇಳಿದ್ರೆ ನನ್ನ ಕರ್ತವ್ಯ ನಾನು ಮಾಡ್ತಾ ಇದ್ದೇನೆ ಅಷ್ಟೇ. ಉದಾಹರಣೆಗೆ ಹೇಳುವುದಾದ್ರೆ, ದೇವರಿಗೋಸ್ಕರ ಅಂತ ಒಬ್ಳು ಗೃಹಿಣಿಗೆ ಅಡಿಗೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಸರಿ, ಅಡಿಗೆಯನ್ನೇನೋ ಮಾಡಿದೀಯಾ ನೀನು? ಅಡಿಗೆಯನ್ನು ಮಾಡಿ ದೇವ್ರ ಮುಂದೆ ಇಟ್ಟಿಯಾ, ತೀರ್ಥ ಹಾಕಿದೀಯ, ತಂದು ಗಂಡ ಮಕ್ಕಳಿಗೆ ಬಳಸ್ಲಿಕ್ಕೆ ಶುರು ಮಾಡಿದ, ಅವ್ರಿಗೇನೂ ಇಲ್ಲ, ಸುಮ್ಮನೆ ಊಟ ಮಾಡ್ತಾ ಇದ್ದಾರೆ. ಬೇಜಾರಾಗ್ಲಿಕ್ಕೆ ಶುರುವಾಗುತ್ತೆ ಗೃಹಿಣಿಗೆ, ನಾನು ಇಷ್ಟು ರುಚಿ ರುಚಿಯಾಗಿ ಮಾಡಿದ್ದೇನೆ, ಒಂಚೂರಾದ್ರೂ ಚೆನ್ನಾಗಿದೆ ಅಂತ ಹೇಳಬಾರ್ದ? ಏನೂ ಹೇಳುದಿಲ್ವಲ್ಲ ಇವರು, ಬರೀ ಬಾಯಿ ಮುಚ್ಚಿಕೊಂಡು ತಿಂತಾರಲ್ವಾ? ಒಂಚೂರಾದ್ರೂ ಹೇಳಿದ್ರೆ, ನನಗೆ ಎಂಕರೇಜ್ ಕೊಟ್ಟಿದ್ರೆ, ನನಗೊಂದು ಪ್ರೋತ್ಸಾಹ ಕೊಟ್ಟಿದ್ರೆ ಎಷ್ಟು ಖುಷಿ ಆಗ್ತಾ ಇತ್ತು. ಬೇಜಾರಾಗ್ಲಿಕ್ಕೆ ಶುರುವಾಗುತ್ತೆ ಅಂದ್ರೆ ನಾನು ಇಷ್ಟು ಮಾಡಿದಕ್ಕೆ ಬೆಲೆಯೇ ಇಲ್ಲ. ಯಾಕೆ ಈ ರೀತಿ ಭಾವನೆ ಬರ್ತಾ ಇದೆ ಅಂತ ಹೇಳಿದ್ರೆ, ಅಲ್ಲಿ ನನ್ನ ಫೀಡ್ಬ್ಯಾಕ್ ಅಂತ ಹೇಳಿದ್ರೆ, ನಾನು ಮಾಡಿದ್ದಕ್ಕೆ ನನ್ನ ಹೊಗಳಿಕೆ ಬೇಕು, ನನಗದು ಬೇಕು, ಬಯಸ್ತಾ ಇದ್ಯಾ, ಇದರಿಂದಾಗಿ ದುಃಖ ಆಗ್ತಾ ಇದೆ. ಕೃಷ್ಣ ಹೇಳುದೇನು ಅಂತ ಹೇಳಿದ್ರೆ, ಈ ಭಾವನೆಯನ್ನೆಲ್ಲ ತೆಗೆದುಹಾಕ್ಬಿಡು. ಕೇವಲ ನನ್ನ ಪ್ರೀತಿಗೋಸ್ಕರ ನಿನಗೆ ಕರ್ಮ ಮಾಡ್ಲಿಕ್ಕೆ ಆಗದೇ ಇದ್ರು ಕೂಡ ಕರ್ಮ ಫಲತ್ಯಾಗ ಆದ್ರೂ ಮಾಡು, ನನ್ನ ಪಾಲಿನ ಕರ್ತವ್ಯ ಮಾಡಿದ್ದೇನೆ, ದೇವ್ರು ಏನ್ ಕೊಡ್ತಾನೋ ಅದನ್ನು ಸ್ವೀಕಾರ ಮಾಡ್ತೇನೆ ಅಷ್ಟೇ. ಸರಿ, ಇವಾಗ ಗಂಡ ಮಕ್ಕಳು ಅದನ್ನ ಊಟ ಮಾಡಿದ್ರು, ಅವ್ರು ಏನ್ ಹೇಳಿಲ್ಲ, ದೇವ್ರ ಅವ್ರ ಹತ್ರ ಏನು ಹೇಳಿಸ್ಲಿಲ್ಲ, ಇಷ್ಟೇ ತಿಳ್ಕೊ, ಅದಕ್ಕಿಂತ ಹೆಚ್ಚು ತಿಳ್ಕೊಳ್ಬೇಡ. ನನ್ನ ಪಾಲಿನ ಕರ್ತವ್ಯ ಏನಿದೆ ಅದನ್ನು ಮಾಡ್ಬೇಕಷ್ಟೇ, ಮಾಡಿ ಸುಮ್ಮನೆ ಬಿಡು, ದೇವ್ರ ಪ್ರೀತಿಗೋಸ್ಕರ ಮಾಡಿದ್ದೇನೆ. ಏನನ್ನು ಬಯಸಬಾರದು ನೋಡಿ, ಯಾರಿಂದ ಏನನ್ನು ಈ ಜಗತ್ತಿನಲ್ಲಿ ಬಯಸಬಾರದು. ಕೃಷ್ಣ ಪ್ರಾರಂಭದಲ್ಲಿ ಹೇಳ್ತಾ ಇರುವುದು ಇದನ್ನು, ನಾವು ದೇವರನ್ನ ಕಾಣಬೇಕು ಅಂತ ಹೇಳಿದ್ರೆ, ದೇವರ ಬಳಿ ಹೋಗಬೇಕು ಅಂತ ಹೇಳಿದ್ರೆ, ಅದರ ಮೊದಲ ಹೆಜ್ಜೆ ಏನು ಅಂತ ಹೇಳಿದ್ರೆ, ಯಾರಿಂದ ಏನನ್ನೂ ಬಯಸಬೇಡಿ. ಫಲಾಪೇಕ್ಷೆ ಇಟ್ಕೊಳ್ಬೇಡಿ, ನನಗೆ ಅವರು ಅದು ಕೊಡಬೇಕು, ಇವರು ಇದು ಕೊಡಬೇಕು, ಅವರು ಹಾಗೆ ಹೇಳಬೇಕು, ಯಾರ ಹತ್ರ ನೀವು ಏನನ್ನು ಬಯಸಬೇಡಿ. ನಮ್ಮ ಪಾಲಿನ ಕರ್ತವ್ಯ ಏನಿದೆ ಅದನ್ನು ಮಾಡುವುದಷ್ಟೇ, ಇದು ದೇವರು ನನಗೆ ವಹಿಸಿರುವ ಕರ್ತವ್ಯ. ಅದರಿಂದ ದೇವರೇ ನೀನು ಸಂತುಷ್ಟನಾಗು, ನನಗೆ ಅವರು ಹೋಗಳುದು ಇವರು ಹೋಗಳುದು ಬೇಕಾಗಿಲ್ಲ. ಇದು ಪ್ರಾರಂಭದ ಅವಸ್ಥೆ, ಕರ್ಮ ಫಲ ತ್ಯಾಗ. ಯಾಕಂದ್ರೆ ಇದರಿಂದ ಮುಂದೆ 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 ಒಂದೊಂದೇ ಒಂದೊಂದೇ ಸಾಧ್ಯವಾಗುತ್ತಾ ಹೋಗುತ್ತೆ.
ಮೊದಲನೆಯದ್ದು ಯಾವುದೇ ಆಸೆ ಆಕಾಂಕ್ಷೆಗಳಿಲ್ಲದೆ ನ್ಯೂಟ್ರಲ್ ಆಗಿ ನನ್ನ ಮನಸ್ಸನ್ನು ಇಟ್ಟುಕೊಂಡು ನಾನು ನನ್ನ ಕರ್ಮವನ್ನು ಮಾಡ್ತಾ ಇದ್ದೇನೆ. ಅದರಿಂದ ಏನಂದ್ರೆ ಯಾರು ಹೊಗಳಿದ್ರೂ ಕೂಡ ನಾನು ಆರಕ್ಕೆ ಏರುವುದೂ ಇಲ್ಲ, ಯಾರು ತೆಗಳಿದ್ರು ಕೂಡ ಮೂರಕ್ಕೆ ಇಳಿಯುವುದೂ ಇಲ್ಲ. ನನ್ನ ಪಾಡಿಗೆ ನಾನಿದ್ದೇನೆ, ನನಗೆ ನನ್ನಿಂದ ದೇವರು ಏನು ಮಾಡಿಸ್ತಾ ಇದ್ದಾನೆ ನಾನು ಮಾಡ್ತಾ ಇದ್ದೇನೆ ಅಷ್ಟೇ. ಈ ರೀತಿ ಮಾಡ್ತಾ ಮಾಡ್ತಾ ಯಾವಾಗ ನಾನು ಕರ್ಮ ಫಲದ ತ್ಯಾಗವನ್ನು ಮಾಡಿದೆ, ಕೇವಲ ದೇವರ ಪ್ರೀತಿಗೋಸ್ಕರ ಮಾಡಿದೆ, ಅದರಿಂದ ಒಂದು ಸಂತೃಪ್ತಿ ಬಂತು. ಆಮೇಲೆ ಏನಂದ್ರೆ ಮನಸ್ಸು ತನ್ನಷ್ಟಕ್ಕೆ ದೇವರಿಗೋಸ್ಕರ ಮಾಡೋಣ ಅಂತ ಶುರುವಾಗುತ್ತೆ. ಅಂದರೆ ನೋಡಿ, ಕೃಷ್ಣ ಏನು ಹೇಳಿದ್ದ, ನನ್ನ ಪ್ರೀತಿಗೋಸ್ಕರ ಮಾಡು, ಅದು ನಿನಗೆ ಸಾಧ್ಯವಾಗುತ್ತೆ. ಯಾವಾಗ ದೇವರ ಪ್ರೀತಿಗೋಸ್ಕರ ಕರ್ಮ ಮಾಡಲಿಕ್ಕೆ ಸಾಧ್ಯ ಆಯಿತು ನಿನಗೆ, ಅವಾಗ ಏನಾಗುತ್ತೆ ಅಂದರೆ ಅಭ್ಯಾಸ ಆಯ್ತು. ಅದು ಅಭ್ಯಾಸ ಆಗಿ ಮನಸ್ಸು ದೇವರಲ್ಲಿ ನಿಲ್ಲಿಸ್ಲಿಕ್ಕೆ ಸಾಧ್ಯವಾಗುತ್ತೆ. ಯಾವಾಗ ದೇವರಲ್ಲಿ ಮನಸ್ಸು ನಿಲ್ಲಿಸ್ಲಿಕ್ಕೆ ಸಾಧ್ಯವಾಯಿತು ನಿನಗೆ, ಅದು ನಿಲ್ಲಿಸ್ತಾ ನಿಲ್ತಾ 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 ಆಮೇಲೆ ನಿರಂತರವಾಗಿ ದೇವರಲ್ಲಿ ನಿಲ್ಲಿಕ್ಕೆ ಸಾಧ್ಯವಾಗುತ್ತೆ. ಯಾವಾಗ ದೇವರಲ್ಲಿ ನಿರಂತರವಾಗಿ ಮನಸ್ಸು ನಿಲ್ತು ಅವಾಗ ಧ್ಯಾನ ಸಾಧ್ಯವಾಗುತ್ತೆ. ಯಾವಾಗ ಧ್ಯಾನ ಸಾಧ್ಯವಾಗುತ್ತೆ ಆಗ ದೇವರ ದರ್ಶನ ಸಾಧ್ಯವಾಗುತ್ತೆ. ಹೀಗೆ ಒನ್ ಬೈ ಒನ್ ಬೈ ಒನ್ ಬೈ ಇದು ಸ್ಟೆಪ್ 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 ಇರುವಂತಹದ್ದು. ಇದೇ ಸಾಧನ, ದೇವರನ್ನು ಪರಿಗಳಿಕ್ಕೆ ಇರುವಂತಹ ಸಾಧನಗಳು. ಆದರೆ ಕಡೆಯದ್ದು ಕಷ್ಟವೇ, ಅದು ಸುಲಭ ಅಲ್ಲ. ಯಾಕಂದ್ರೆ ಯಾವುದೇ ಆಸೆ ಆಕಾಂಕ್ಷೆ ಇಟ್ಕೊಳ್ಳದೆ ನಾನು ಮಾಡೋಣ ಅಂತ ಹೇಳಿದ್ರೆ ಅದಕ್ಕೂ ಮನಸ್ಸು ಕೇಳಲ್ಲ. ಅಲ್ರಿ, ನಾವು ಇಷ್ಟು ಮಾಡಿದಕ್ಕೆ ಏನು ಬೇಡ ಅಂತ ಹೇಳ್ತೀರಾ, ಏನು ಬೇಡ ಅಂತ ಹೇಳ್ತೀರಾ? ಈ ರೀತಿ ಒಂದು ಭಾವನೆ ಬಂದೇ ಬರ್ತದೆ. ಅದಕ್ಕೇನು ಕಾರಣ ಅಂದ್ರೆ, ನಿನ್ನ ಜೀವನದಲ್ಲಿ ಕೆಲವೊಂದು ನಿಯಮಗಳನ್ನು ನೀನು ಅಳವಡಿಸಿಕೊಳ್ಳಿಲ್ಲ. ಯಮ ನಿಯಮ ಅಂತ ಇದನ್ನೇ ಕರೆಯುವಂತಹದ್ದು, ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಅದನ್ನ ಕೃಷ್ಣ ಹೇಳ್ತಾನೆ ನೋಡಿ, ಅದ್ವೇಷ್ಟ ಸರ್ವಭೂತಾನ ಮೈತ್ರ ಕರುಣ ಏ ವಚ. ನಿನ್ನ ಮನಸ್ಸನ್ನು ನೀನು ಯಾವ ರೀತಿ ಪ್ರಿಪೇರ್ ಮಾಡಬೇಕು, ನಾವು ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಬೇಕು, ಹೋಗುತ್ತಿರುವ ಆಯುಷ್ಯವನ್ನು ನಾವು ಸಾರ್ಥಕ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ, ಖಂಡಿತವಾಗಿಯೂ ಕೂಡ ನಮ್ಮಲ್ಲಿರುವಂತಹ ಕೆಟ್ಟ ದುರ್ಗುಣಗಳನ್ನು ಬಿಡಲೇಬೇಕು, ಸದ್ಗುಣಗಳನ್ನು ಅಳವಡಿಸಿಕೊಳ್ಳಲೇಬೇಕು. ಅದು ಯಾಕಂದರೆ, ಅಂದರೆ ನೋಡಿ, ಎಲ್ಲದಕ್ಕೂ ಪ್ರಧಾನವಾಗಿರುವುದು ಇಂದ್ರಿಯ ನಿಗ್ರಹ. ಇಂದ್ರಿಯಗಳ ಹತೋಟಿಗೆ ಬರದೇ ಇದ್ದರೆ ಏನನ್ನೂ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅದಕ್ಕೋಸ್ಕರ ಕೃಷ್ಣ ಏನ್ ಮಾಡ್ತಾನೆ, ಇಂದ್ರಿಯ ನಿಗ್ರಹಗಳನ್ನು ನಾವು ಅಳವಡಿಸಿಕೊಳ್ಳಬೇಕು, ನಮ್ಮ ಮನಸ್ಸು ರಿಪೇರಿ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ, ಅದ್ವೇಷ್ಟ ಸರ್ವಭೂತಾನ, ಯಾರನ್ನು ದ್ವೇಷ ಮಾಡ್ಲಿಕ್ಕೆ ಹೋಗ್ಬೇಡ. ಮತ್ತೆ ಯಾರು ನಿನ್ನನ್ನು ದ್ವೇಷ ಮಾಡಲಿ, ನೀನು ಯಾರನ್ನು ದ್ವೇಷ ಮಾಡ್ಲಿಕ್ಕೆ ಹೋಗ್ಬೇಡ. ಯಾಕಂತ ಹೇಳಿದ್ರೆ, ಅವರು ದ್ವೇಷ ಮಾಡ್ತಾರೆ, ಅವರೊಳಗೆ ದೇವರು ಕೂತ ಆ ರೀತಿ ಮಾಡಿಸ್ತಾ ಇದ್ದಾನೆ ಅಷ್ಟೇ. ನಾನು ಯಾಕೆ ಯಾರನ್ನು ದ್ವೇಷ ಮಾಡೋಣ? ಯಾಕಂದ್ರೆ ಜಗತ್ತಿನಲ್ಲಿ ಒಳ್ಳೇದಾಗುವುದು ಕೆಟ್ಟದಾಗುವುದು ದೇವರಿಂದ ಹೊರತು ಯಾವುದೇ ವ್ಯಕ್ತಿಯಿಂದಲ್ಲ. ಈ ರೀತಿ ಯಾಕಂದ್ರೆ ದ್ವೇಷ ಮಾಡ್ಲಿಕ್ಕೆ ತೊಡಗಿದೆ ಅಂತ ಹೇಳಿದ್ರೆ ನನ್ನ ಮನಸ್ಸಿನಲ್ಲಿ ಒಂದು ಕಶ್ಮಲ ಬದು ಕೂರ್ತು ಅಂತ. ಅದಕ್ಕೆ ಕೃಷ್ಣ ಹೇಳಿದಾನೆ, ಅದ್ವೇಷ್ಟ ಸರ್ವಭೂತಾನ ಮೈತ್ರ, ನನ್ನ ಕೈಯಲ್ಲಿ ಸಾಧ್ಯ ಇದ್ದಷ್ಟು ಇನ್ನೊಬ್ಬರಿಗೆ ಉಪಕಾರ ಮಾಡೋಣ. ಸಜ್ಜನರೇನಿದ್ದಾರೆ, ಸಜ್ಜನರು ಕಷ್ಟದಲ್ಲಿದ್ದಾರೆ, ಅವ್ರಿಗೆ ಹೋಗಿ ನೋಡಿ ನೀವು ರೀತಿ ಮಾಡಬೇಡಿ, ಇದರಿಂದ ನಿಮಗೆ ಕಷ್ಟ ಆಗತ್ತೆ, ಒಂಚೂರು ನಾವು ಸಲಹೆ ಸೂಚನೆಗಳನ್ನು ಕೊಡೋಣ, ಅವರನ್ನು ಅಂದ್ರೆ ಇನ್ನೊಬ್ಬರಿಗೆ ಆದಷ್ಟು ಉಪಕಾರವನ್ನು ಮಾಡೋಣ, ಅವರು ಕಷ್ಟದಲ್ಲಿದ್ದಾರೆ ಅವ್ರ ಸಹಾಯವನ್ನು ಮಾಡೋಣ. ನೋಡಿ, ಇದೆಲ್ಲ ಏನಂದ್ರೆ ನಮ್ಮ ಮನಸ್ಸನ್ನು ವಿಶಾಲವನ್ನಾಗಿ ಮಾಡುತ್ತದೆ. ಅದೇ ರೀತಿ ನೀವು ದ್ವೇಷ ಮಾಡಿದಾಗ ಏನಾಗುತ್ತೆ ಅಂದ್ರೆ ನಿಮ್ಮ ಮನಸ್ಸು ಸಂಕುಚಿತವಾಗ್ತದೆ. ಇದೆಲ್ಲ ಏನಂದ್ರೆ ಸಾಧನೆಗೆ ಮಾರ್ಗ ಅಂತ ನಮಗೆ ಗೊತ್ತೇ ಇಲ್ಲ. ನಾವು ಪೂಜೆ ಮಾಡ್ತೇವೆ, ಮಂತ್ರ ಹೇಳ್ತೇವೆ, ಸ್ತೋತ್ರ ಹೇಳ್ತೇವೆ, ಉಪವಾಸ ಮಾಡ್ತೇವೆ, ಇದೆಲ್ಲ ಮಾಡ್ತೇವೆ, ವ್ರತ ಉಪವಾಸ ಎಲ್ಲ ಮಾಡ್ತೇವೆ ಇಲ್ಲ ಅಂತಲ್ಲ, ಆದ್ರೆ ಇನ್ನೊಬ್ಬರನ್ನು ದ್ವೇಷ ಮಾಡ್ಲಿ ಬಿಡುದಲ್ಲ. ಅದು ಕೂಡ ನಿಮಗೆ ಬಹಳ ಸ್ವಾರಸ್ಯ ಏನಂತ ಹೇಳಿದ್ರೆ, ದ್ವೇಷ ಮಾಡೋದು ಅವರನ್ನು ಇರೋಬ್ನಲ್ಲ, ಇನ್ನೊಬ್ರು ಭಗವದ್ ಭಕ್ತರನ್ನೇ. ಧಾರ್ಮಿಕರಿಗೆ ಧಾರ್ಮಿಕರ ಮೇಲೆ ದ್ವೇಷ ಬರ್ಲಿಕ್ಕೆ ಶುರುವಾಯಿತು ಅಂತ ಹೇಳಿದ್ರೆ ಇನ್ನೇನ್ರಿ ಸಾಧನೆ ಆಗುತ್ತೆ ನೋಡಿ. ಅದರಿಂದಾಗಿ ಯಾರನ್ನೂ ದ್ವೇಷ ಮಾಡ್ಲಿಕ್ಕೆ ಹೋಗ್ಬೇಡಿ. ದ್ವೇಷ ಅನ್ನುವುದು ನಮ್ಮ ಮನಸ್ಸನ್ನ ಸಂಕುಚಿತವನ್ನಾಗಿ ಮಾಡುತ್ತದೆ, ಸಣ್ಣದನ್ನಾಗಿ ಮಾಡುತ್ತದೆ. ದ್ವೇಷ ಮಾಡ್ಲಿಕ್ಕೆ ಹೋಗ್ಬೇಡಿ, ನಿಮ್ಮ ಮನಸ್ಸನ್ನು ವಿಶಾಲವಾಗಿ ಇಟ್ಕೊಳ್ಳಿ. ಮೈತ್ರ ಕರುಣೆಯವಚ, ನನ್ನ ಹಾಗೆ ಇನ್ನೊಬ್ರು ಅಂತ ತಿಳ್ಕೊಳ್ಳಿ. ಇದೆಲ್ಲ ಏನಂದ್ರೆ ನಮ್ಮ ಮನಸ್ಸನ್ನು ವಿಶಾಲವಾಗಿ ಮಾಡುತ್ತದೆ. ವಿಶಾಲವಾದ ಮನಸ್ಸೇನಿದೆ ಅಲ್ಲಿ ಮಾತ್ರ ನೀವು ದೇವರನ್ನು ಕೂರಿಸ್ಲಿಕ್ಕೆ ಸಾಧ್ಯ. ಯಾವುದು ಸಂಕುಚಿತವಾದ ಮನಸ್ಸಿದೆ, ಸಣ್ಣ ಮನಸ್ಸಿನಲ್ಲಿ ದೇವರು ಬಂದು ಕೂರೋಲ್ಲ, ದೊಡ್ಡ ಮನಸ್ಸಿನಲ್ಲಿ ಮಾತ್ರ ದೇವರು ಬಂದು ಕೂರುವಂಥವು. ಅದಕ್ಕೋಸ್ಕರ ಕರುಣೆಯನ್ನು ತೋರಿಸಿ, ನಿರ್ಮಮಃ ನಿರಹಂಕಾರ ಮಮಕಾರ ಅಹಂಕಾರ ಎರಡನ್ನು ಬಿಡಬೇಕು. ನಾನು ನನ್ನದು, ನಾನು ಎಲ್ಲ ನಾನೇ ಮಾಡಿದ್ದು, ಎಲ್ಲ ನನ್ನಿಂದಲೇ, ಎರಡನ್ನು ಬಿಟ್ಟುಬಿಡಬೇಕು, ಮನಸ್ಸಿನಿಂದ ತೆಗೆದುಹಾಕಬೇಕು. ಇದೇನಂದ್ರೆ ಮನಸ್ಸಿನಲ್ಲಿ ಕೂತಿರುವ ಕೊಳಕಿದು. ಯಾವ ಕೆಟ್ಟ ಮನಸ್ಸೇನಿದೆ, ಕೆಟ್ಟ ಮನಸ್ಸಿನ ಕೊಳಕೆ ಇದು ನೋಡಿ, ಇದೇ ದೇಹದಲ್ಲಿ ವಾಸನೆ ಬರುವಂತೆ ಮಾಡು. ಈ ಮನಸ್ಸಿನ ಕೊಳಕೆ ನಮ್ಮ ದೇಹದಲ್ಲಿ ಪ್ರತಿಯೊಂದು ಅಂಗಾಂಗಗಳಲ್ಲೂ ವಾಸನೆ ಬರುವಂತೆ ಮಾಡು. ಯಾವಾಗ ಈ ಅಹಂಕಾರ ಮಮಕಾರ ಬಿಡ್ತೇವೆ, ನಾನೇ ನಾನೇ ಯಾವಾಗ ಬಿಡ್ತೇವೆ, ದೇವರೇ ದೇವರು ಮಾಡಿಸಿದ್ದನ್ನು ನಾನು ಮಾಡ್ತಾ ಇದ್ದೇನೆ ಅಷ್ಟೇ. ಯಾತರವನಯ್ಯ ಇಂದಿರೇಚ ಹೋತ ಕ್ವಯನೆ ನಿಂ
ದೀನವಿ ಜಗವೆಲ್ಲ ಯಾತರವ ನಾನಯ್ಯ ಇಂದಿರೇಶ. ಇದು ಯಾವಾಗ ಒಬ್ಬ ವ್ಯಕ್ತಿ ಒಳಗೆ ಜಾಗೃತವಾಗುತ್ತೆ, ಎಚ್ಚರ ಆಗಬೇಕಿದು, ಬಾಯಲ್ಲಿ ಪದ್ಯ ಮಾತ್ರ ಬರಬಾರದು. ಈ ಭಾವನೆ ಒಳಗೆ ಜಾಗೃತವಾದಾಗ ಅಹಂಕಾರ ಹೊರಟೋಗುತ್ತೆ, ಮಮಕಾರ ಹೊರಟೋಗುತ್ತೆ. ನಂದು ಅಂತ ಇಲ್ಲೇನಿದೆ, ಬಂದಾಗ ಯಾವ್ದನ್ನು ಹಿಡ್ಕೊಂಡು ಬರಲಿಲ್ಲ, ಏನಿಲ್ಲ, ಬಂದಾಗ ದೇಹ ಬರಲಿಲ್ವಾ, ದೇಹದೊಟ್ಟಿಗೆ ಬಂದ ತಾನೆ. ಅದರಿಂದ ಯಾವುದು ನಂದಲ್ದೇ ಇದ್ರೂ ಕೂಡ ಈ ದೇಹ ನಂದೇ. ಯಾಕಂದ್ರೆ ನೋಡಿ, ಒಂದಕ್ಕೆ ಯಾವ್ದು ಎಲ್ಲಿಗೂ ಒಂದ್ ಕಡೆ ಬರ್ತೇವೆ ಅಂತ ತಿಳ್ಕೊಳ್ಳಿ, ಪ್ರವಚನ ನಡೀತಾ ಇದೆ, ಅಲ್ಲಿಗೆ ಬರಬೇಕಾದ್ರೂ ಒಂದು ಬ್ಯಾಗ್ ಹಿಡ್ಕೊಂಡು ಬರ್ತೇವೆ, ಆ ಬ್ಯಾಗ್ ನಂದೇ ತಾನೆ. ಹೌದು, ಈ ದೇಹ ನಂದು ಅಂತ ಹೇಳೋಣ, ಹೋಗ್ಬೇಕಾದ್ರೆ ಹಿಡ್ಕೊಂಡು ಹೋಗ್ಬೇಕಲ್ವಾ. ನೋಡಿ, ಪ್ರವಚನ ಮುಗಿಸಿ ಹೋಗ್ಬೇಕಾದ್ರೆ ಆ ಬ್ಯಾಗ್ ಅನ್ನು ಹಾಗೆ ಹಿಡ್ಕೊಂಡು ಹೋಗ್ತೇವೆ. ಆದ್ರೆ ನೋಡಿ, ಈ ದೇಹವನ್ನು ಹೋಗ್ಬೇಕಾದ್ರೆ ಹಿಡ್ಕೊಂಡು ಹೋಗ್ಲಿಕ್ಕೆ ಹೋಗಲ್ಲ, ಇಲ್ಲೇ ಬಿಟ್ಟು ಹೋಗ್ಬೇಕು. ಈ ರೀತಿ ಈ ದೇಹವೇ ನಂದಲ್ಲ, ಇನ್ಯಾವ್ದ್ರಿ ನಂದು. ಅದಕ್ಕೆ ದೇವರು ತಿಳಿಸುದು, ನೋಡು, ಯಾವುದು ನಿಂದಲ್ಲ, ಭ್ರಮೆಗೆ ಬೀಳ್ಬೇಡ. ದೇಹದ ಬಗ್ಗೆ ಆದ್ರೂ ಭ್ರಮೆ ಬರಬಹುದು, ಓ ಯಾರಿಗೋ ಕೆಲವರಿಗೆ, ಕೆಲವರಿಗೆ ಎಲ್ಲವೂ ನಂದೇ ಅಂತಾನೆ. ಕೆಲವರಿಗೆ ಇಷ್ಟ ಆದ್ರೂ ಒಂಚೂರು ಜ್ಞಾನ ಇದ್ರಾದ್ರೂ ಈ ದೇಹ ನಂದು, ಅದೂ ನಿಂದಲ್ಲ. ಯಾಕಂದ್ರೆ ಕಡೆಗೆ ಅದನ್ನು ನೀನು ಇಲ್ಲೇ ಬಿಟ್ಟು ಹೋಗು, ಅದೇ ಸಾಯುದು ಅಂತ ಹೇಳುದು. ಅದರಿಂದಾಗಿ ದೇಹವೂ ನಂದಲ್ಲ, ಇನ್ಯಾವುದು ನಂದಿದೆ. ನೋಡಿ, ಹೀಗೆ ಮಮಕಾರವನ್ನು ಬಿಡಬೇಕು, ಅಹಂಕಾರವನ್ನು ಬಿಡಬೇಕು. ಸುಖ ದುಃಖ ಸಮ ದುಃಖ ಸುಖ ಕ್ಷಮಿ, ಸುಖ ದುಃಖಗಳನ್ನ ಸಮಾನವಾಗಿ ಕಾಣಬೇಕು. ಹೇಗೆ ಸುಖವಾಗಲಿ ಬಹು ದುಃಖವಾಗಲಿ ಸಖನೀನಾಗಿರು ಪಾಂಡುರಂಗ. ಆ ರೀತಿ ಸುಖವಾಗಲಿ ದುಃಖವಾಗಲಿ, ಸುಖ ದುಃಖಗಳೆರಡೂ ಮುಖ್ಯ ಅಲ್ಲ, ದೇವರು ಮಾತ್ರ ಮುಖ್ಯ, ತಿಳ್ಕೊ. ಸಖನೀನಾಗಿರು ಪಾಂಡುರಂಗ ಅಂತ ಹೇಳಿದಾಗೆ, ದೇವರೇ ನೀನಿದ್ದಾಗಲೇ ಸುಖ ಸುಖ ಆಗುವುದು, ನೀನಿದ್ದಾಗಲೇ ದುಃಖವೂ ಕೂಡ ದುಃಖ ಆಗದೆ ಚೆನ್ನಾಗಿರ್ತದೆ. ಯಾಕಂದ್ರೆ ನೋಡಿ, ದೇವರಿದ್ದ ಅಂತ ಹೇಳಿದ್ರೆ ದುಃಖವೂ ಕೂಡ ಇಂಟ್ರೆಸ್ಟಿಂಗ್ ಆಗಿರ್ತದೆ, ದುಃಖವೂ ಕೂಡ ಸಾರಸ್ಯವಾಗಿರ್ತದೆ. ಕಾರಣ ಏನಂತ ಹೇಳಿದ್ರೆ, ಆ ದುಃಖದಲ್ಲಿಯೂ ಕೂಡ ಇವನಿಗೆ ದೇವರ ಬಗ್ಗೆ ತಿಳಿಲಿಕ್ಕೆ ಸಿಗ್ತದೆ, ದೇವರ ಅನುಭವವನ್ನು ಪಡೀತದೆ. ಯಾವ ರೀತಿ ಅಂತ ಹೇಳಿದ್ರೆ, ಪ್ರಹ್ಲಾದನಿಗೆ ಹಿರಣ್ಯಕಶಿಪು ಎಷ್ಟು ಕಷ್ಟ ಕೊಟ್ಟ, ಆ ಎಲ್ಲಾ ದುಃಖದ ಸಂದರ್ಭವೂ ಕೂಡ ಅವನಿಗೆ ಚಾಲೆಂಜ್ ಆಯಿತು. ಯಾಕಂದ್ರೆ ದೇವರ ಬಗ್ಗೆ ಇನ್ನಷ್ಟು ನಂಬಿಕೆ ಹೆಚ್ಚುತ್ತಾ ಹೆಚ್ಚುತ್ತಾ ಹೋಯಿತು. ಒಂದೊಮ್ಮೆ ಹಿರಣ್ಯಕಶಿಪು ಹಾಗೆ ಇಲ್ದಿದ್ರೆ, ಅವನನ್ನು ತುಂಬಾ ಪ್ರೀತಿ ಮಾಡ್ತಾ ಇದ್ರೆ ಪ್ರಹ್ಲಾದನನ್ನ, ಅವನಿಗೆ ದೇವರ ಬಗ್ಗೆ ಇಷ್ಟು ನಂಬಿಕೆ ಬರ್ತಾ ಇತ್ತು ಇಲ್ಲವೋ ಗೊತ್ತಿಲ್ಲ. ನೋಡಿ, ಅದರಿಂದಾಗಿ ದುಃಖವೂ ಕೂಡ ದೇವರು ನಮಗೆ ಸಖನಾಗಿದ್ದಾಗ, ಗೆಳೆಯನಾಗಿದ್ದಾಗ ಅದು ಕೂಡ ನಮಗೆ ಒಳ್ಳೇದೇ ಆಗ್ತದೆ. ನೋಡಿ, ಇದರಿಂದಲೇ ಹೇಳುವಂತದ್ದು, ಕಷ್ಟದಲ್ಲಿರಲಿ ಸುಭೀಷ್ಟದಲ್ಲಿರಲಿ ಎಷ್ಟಾದರೂ ಮತಿಗೆಟ್ಟು ಇರಲಿ, ಅದನ್ನೇ ಹೇಳುವಂತಹದ್ದು. ಎಂಥ ಸಂದರ್ಭ ಬೇಕಾದರೂ ಬಂದಿರಲಿ, ಅದು ಮುಖ್ಯ ಅಲ್ವೇ ಇಲ್ಲ. ನೋಡಿ, ಸಾಧನೆಗೆ ಯಾರು ಇಳಿದಿದ್ದಾರೆ, ಆ ಸಾಧನೆಗೆ ಇಳಿಯುವವರ ಮನಸ್ಸಿನ ಭಾವನೆ ಇದು. ಇದು ಪದ್ಯ ಅಲ್ಲ, ಇದು ಇದು ಮನಸ್ಸಿನ ಭಾವನೆ, ಪುರಂದರದಾಸರ ಮನಸ್ಸಿನ ಭಾವನೆ, ಅಥವಾ ದಾಸರ ಪುರಂದರ ಯಾವ ದಾಸರಿದ್ದಾರೆ ಅಂದ್ರೆ, ಯಾರು ಭಗವಂತನ ಬಗ್ಗೆ ಈ ರೀತಿ ಕಾಣಬೇಕು ಅಂತ ಹೊರಟಿದ್ದಾರೆ, ಅವರ ಮನಸ್ಸಿನ ಭಾವನೆ ಯಾರಿರ್ತಿರ್ತದೆ. ನಮಗೆ ಸುಖ ದುಃಖ ಎರಡು ಒಂದೇ. ಕೃಷ್ಣ ಕೃಷ್ಣ ಎಂದು ಶಿಷ್ಟರೂಪೇಳುವ ಅಷ್ಟಾಕ್ಷರ ಮಗ ಮಂತ್ರದ ನಾಮದ ನಾರಾಯಣ. ದೇವರೇ ನೀನಿದ್ರೆ ಸಾಕು, ನಿನ್ನ ನಾಮಸ್ಮರಣೆ. ನೋಡಿ, ಇದು ಸುಖ ದುಃಖಗಳನ್ನ ಸಮಾನವಾಗಿ ಕಾಣುವವರು. ಬರ್ತಾ ಇರ್ತದೆ, ಹೋಗ್ತಾ ಇರ್ತದೆ. ಜೀವನ ಅನ್ನುವಂತಹದ್ದೇನಿದೆ, ಸುಖ ದುಃಖಗಳ ಮಿಶ್ರಣ. ಅದರಿಂದಾಗಿ ನನಗೆ ಸುಖವೇ ಬೇಕು ಅಂತ ಹೇಳಿದ್ರೆ ಅವನು ಮೂರ್ಖ, ಅಯ್ಯೋ ನನಗೂ ದುಃಖ ಬೇಡ ಅವನು ಮೂರ್ಖ. ಯಾಕೆಂದ್ರೆ ನೋಡಿ, ನಿಮ್ಗೆ ಇಲ್ಲಿ ಸುಖವೇ ಬೇಕು ಅಂತ ಹೇಳಿದ್ರೆ ದುಃಖದ ಹಿಂದೆಯೇ ಸುಖ ಇರುವುದು. ಹಸಿವಿನ ದುಃಖ ಇಲ್ಲದೆ ಇದ್ದವನಿಗೆ ಯಾರಿಗಿಲ್ಲ, ಅವನಿಗೆ ಭೋಜನದ ಸುಖ ಏನಿದೆ ನೋಡಿ. ಅದರಿಂದಾಗಿ ಯಾರಿಗೆ ಒಂಟಿತನದ ದುಃಖ ಇದೆ ಅವನಿಗೆ ಹೆಂಡತಿ ಸಿಕ್ಕಿದಾಗ ಖುಷಿ ಆಗ್ತದೆ, ಇಲ್ವಾ? ಯಾರಿಗೆ ಒಂಟಿತನವೇ ಖುಷಿ ಇದೆಯೋ ಅವನಿಗೆ ಹೆಂಡತಿ ಸಿಕ್ಕಿದ್ರೆ ಏನು ಖುಷಿ ಆಗುತ್ತೆ? ಅದರಿಂದಾಗಿ ನೋಡಿ, ಯಾವತ್ತು ಕಷ್ಟದಿಂದಲೇ ಅದಕ್ಕೆ ಸುಖಸ್ಯಾನಂದ ದುಃಖಸ್ಯಾನಂತರಂ ಸುಖಂ ಸುಖಸ್ಯಾನಂತರಂ ದುಃಖಂ, ಜೀವನವೇ ಹೇಗೆ ಇದನ್ನು ತಿಳ್ಕೊಂಡು ಒಬ್ಬ ಸಾಧಕನಾದವ ಸುಖ ದುಃಖಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳುವುದೇ ಇಲ್ಲ. ಇದೆಲ್ಲ ಏನಂದ್ರೆ, ನಮ್ಮ ಮನಸ್ಸಿಗೆ ದೇವರ ಬಗ್ಗೆ ಹೊರಡಬೇಕು ಅಂತ ಹೇಳಿದ್ರೆ ನಾವು ಪ್ರಾಥಮಿಕವಾಗಿ ತಿದ್ದುಕೊಳ್ಬೇಕಾದಂತಹ ಅಂಶ ನಮ್ಮ ಮನಸ್ಸನ್ನ. ಇನ್ನು ಕ್ಷಮಿ, ಆದಷ್ಟು ಕ್ಷಮಿಸುವ ಅಭ್ಯಾಸ ಇಟ್ಟು. ಅಂದ್ರೆ ಯಾರು ದೊಡ್ಡವರಿದ್ದಾರೆ, ಸಜ್ಜನರಿದ್ದಾರೆ, ಅವರು ತಪ್ಪು ಮಾಡ್ತಾರೆ, ತಪ್ಪು ಮಾಡಿದಾಗ ನೀನು ಅದನ್ನ ಸೀರಿಯಸ್ ಆಗಿ ತಗೊಳ್ಬೇಡ. ಸಜ್ಜನರು ಮಾಡಿದ ತಪ್ಪನ್ನ ಕ್ಷಮಿಸುವ ಗುಣವನ್ನ ಇಟ್ಟು, ದೊಡ್ಡ ಗುಣವನ್ನ ಇಟ್ಟು. ಸಂತುಷ್ಟ ಸತತಂ
ಏನು ಸಿಕ್ತೋ ಅದರಲ್ಲಿ ತೃಪ್ತಿ ಪಟ್ಕೊಂಡಿರ. ಅಂದ್ರೆ ನೋಡಿ, ಜೀವನದಲ್ಲಿ ಒಬ್ಬ ಸಾಧಕನಿಗೆ ದೇವರ ಬಗ್ಗೆ ಹೊರಡಬೇಕು ಅಂದ್ರೆ ಮೊದಲು ಬೇಕಾದದ್ದೇನು ಅಂದ್ರೆ ಸಾಕು ಎನ್ನುವ ಎರಡಕ್ಷರ. ಬೇಕು ಅನ್ನುವುದು ನಮ್ಮನ್ನ ದೇವರಿಂದ ದೂರ ಮಾಡುತ್ತದೆ, ಬೇಕು ಅನ್ನುವಂಥದ್ದು ನಮ್ಮನ್ನ ಸಂಸಾರದಲ್ಲಿ ಸಿಲುಕಿಸ್ತದೆ. ನೋಡಿ ಇಷ್ಟೇ, ಸಂಸಾರಕ್ಕೆ ಸಿಲುಕಬೇಕಾ ಎರಡೇ ಅಕ್ಷರ ಬೇಕು, ಸಂಸಾರದಿಂದ ಮುಕ್ತಿ ಪಡಬೇಕಾ ಎರಡೇ ಅಕ್ಷರ ಸಾಕು. ಏನು ಸಾಕು? ದೇವರು ಸಾಕು. ನಮಗಿವತ್ತು ಏನಾಗಿದೆ ಅಂತ ಹೇಳಿದ್ರೆ ಸಾಕು ಅಂತಿದೆ, ಎಲ್ಲಿಂದ್ರೆ ದೇವರ ಬಗ್ಗೆ. ನೋಡಿ, ಅದಕ್ಕಾಗಿ ದೇವರ ಬಗ್ಗೆ ಒಂದು ಪೂಜೆ ಮಾಡ್ತೇವೆ, ಒಂದು ಗಂಟೆ ಸಾಕು, ಇನ್ನೂ ಹಿಂಗೆ ನಾವು ಮಾಡ್ಲಿಕ್ಕಾಗಲ್ಲ. ಕೇಳ್ತೇವೆ ಒಂದು ಗಂಟೆ ಸಾಕು, ಇನ್ನಾಗಲ್ಲ. ಅಂದ್ರೆ ನೋಡಿ, ಸಾಕು ದೇವರ ಬಗ್ಗೆ ಇದೆ, ಇದು ಸಂಸಾರದಲ್ಲಿ ಬರಬೇಕು, ಬೇಕು ದೇವರ ಬಗ್ಗೆ ಬರಬೇಕು. ನೋಡಿ, ಈ ರೀತಿ ಬಂದಾಗ ಮನುಷ್ಯ ಯಾವತ್ತೂ ತಾನು ದೇವರ ಕಡೆ ಹೋಗ್ಲಿಕ್ಕೆ ಸುಲಭ ಆಗತ್ತೆ. ಇದೆಲ್ಲ ಅನ್ನೋದು ನಮ್ಮ ಮನಸ್ಸನ್ನು ನಾವು ಪ್ರಿಪೇರ್ ಮಾಡ್ಕೊಳ್ಳೋದು ದೇವರ ಬಗ್ಗೆ ಹೋಗ್ಲಿಕ್ಕೆ. ಅದಕ್ಕೆ ಹೇಳ್ತಾನೆ, ಸಂತುಷ್ಟ ಸತತಂ. ಮತ್ತೆ ಯಥಾತ್ಮ ದೃಢ ನಿಶ್ಚಯ, ಮನಸ್ಸು ಏನಿರಬೇಕು ಅಂತ ಹೇಳಿದ್ರೆ ಪ್ರಯತ್ನಶೀಲವಾಗಿರಬೇಕು. ಗುರಿಯನ್ನು ಹಿಡ್ಕೊಂಡು ಹೊರಟಾಗ ನನ್ನಲ್ಲಿ ಹೋಗಬೇಕು ಹೋಗ್ಬೇಕು ಈ ಭಾವನೆ ಬೇಕೇ ಬೇಕು ನಿರಂತರ. ಇದೇನು ಉಪನ್ಯಾಸ ಕೇಳಿದಾಗ ಕಾಲು ಗಂಟೆ ಅರ್ಧ ಗಂಟೆ ಬಂದು ಹೋಗೋದಲ್ಲ, ಜೀವನದುದ್ದಕ್ಕೂ ಇದು ಗುರಿಯಾಗಿರ್ಬೇಕು ನೋಡಿ. ಯಾಕಂದ್ರೆ ಇದು ಇಡೀ ಜೀವನದ ಧ್ಯೇಯ. ಇದು ಇದ್ಯಾವುದೊಂದು ಕೋರ್ಸ್ ಇದ್ದಾಗಲ್ಲ, ನಾವೇನ್ ತಿಳ್ಕೊಳ್ತೇವೆ ಅಂದ್ರೆ ಇದೊಂದು ಕೋರ್ಸ್ ಅಂತ. ಯಾಕಂದ್ರೆ ಜೀವನದಲ್ಲಿ ನಾವು ಏನೇ ಆದ್ರೂ ಕೂಡ ಒಂದು ಹೊರಡ ಎರಡು ವರ್ಷ ಅಥವಾ ಒಂದು ಪಿ ಎಚ್ ಡಿ ಮಾಡ್ತೀನಿ ಅಂತ ಹೊರಟರು ಕೂಡ ಒಂದು 3 ವರ್ಷ 4 ವರ್ಷ ಅಲ್ಲಿ ಮುಗೀತು. ಪಿ ಎಚ್ ಡಿ ಸಿಕ್ತು, ಡಾಕ್ಟ್ರೇಟ್ ಆಯ್ತು, ಅಲ್ಲಿ ಮುಗೀತು ಅದು. ಅಲ್ಲಿನ ಮುಂದೆ ಇಲ್ಲ, ಆ ಇಲ್ಲೊಂದು ಯಾವುದೋ ಸ್ಪೆಷಲೈಸೇಷನ್ ಮಾಡಿದ, MBBS ಓದಿದ, ಅದರ ಮೇಲೆ ಸ್ಪೆಷಲ್ ಎಲ್ಲ. ನೋಡಿ, ಒಂದು ಲಿಮಿಟೇಷನ್ ಇದೆ, 2 ವರ್ಷ 3 ವರ್ಷ. ಅದರಿಂದ ಇದು ಕೂಡ ಯಾವುದೊಂದು ಕೋರ್ಸ್ ಅಂತ ನಾವು ತಿಳ್ಕೊಂಡಿರ್ತೇವೆ. ದೇವರನ್ನು ಕಾಣೋದು ಕೂಡ ಒಂದು ಕೋರ್ಸ್ ಅಂತ. ಇದು ಕೋರ್ಸ್ ಅಲ್ಲ ಇದು. ಮತ್ತೇನೆಂದ್ರೆ ಇಡೀ ಜೀವನದ ಧ್ಯೇಯ ಇದು, ಜೀವನದ ಗುರಿಯೇ ಇದು. ಅದಕ್ಕಾಗಿ ಜೀವನದುದ್ದಕ್ಕೂ ನಾವು ನಮ್ಮ ಮನಸ್ಸಿನೆಲ್ಲ ಭಾವನೆಯನ್ನು ತುಂಬಿಸಿಕೊಳ್ಬೇಕು. ನನಗೆ ದೇವರನ್ನು ನೋಡಬೇಕು, ದೇವರನ್ನು ನೋಡಬೇಕು, ದೇವರನ್ನು ನೋಡಬೇಕು. ಹಾಗಿದ್ದಾಗ ಯಾವತ್ತೋ ದೇವರನ್ನು ನೋಡ್ಲಿಕ್ಕೆ ಸಾಧ್ಯವಾಗುತ್ತೆ ನಮಗೆ. ಈ ಒಂದು ಧ್ಯೇಯ ಏನಿದೆ, ದೃಢ ನಿಶ್ಚಯ, ಇದು ಗಟ್ಟಿಯಾಗಿರಬೇಕು. ಎಷ್ಟು ಗಟ್ಟಿಯಾಗಿ ನಮ್ಮೊಳಗೆ ದೇವರನ್ನು ಕಾಣಬೇಕು, ನಾನು ದೇವರ ಅನುಗ್ರಹ ಪಡಿಬೇಕು ಎನ್ನುವಂತಹ ಭಾವನೆ ಗಟ್ಟಿಯಾಗಿರ್ತದೋ ಅಷ್ಟು ನಾವು ದೇವರ ಹತ್ರ ಹತ್ತಿರ 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 ಬೇಗ ಹೋಗ್ಲಿಕ್ಕಾಗತ್ತೆ. ದೃಢ ನಿರ್ಧಾರ ಇದ್ದಷ್ಟು ದೇವರ ಹತ್ರ ಹೋಗ್ಲಿಕ್ಕಾಗತ್ತೆ. ಇದನ್ನೇ ಧೃತಿ ಅಂತ ಕರೀತೇವೆ. ಅದಿಲ್ಲದೆ ಇದ್ರೆ ದೇವರ ಹತ್ರ ಹೋಗ್ಲಿಕ್ಕಾಗಲ್ಲ. ಎಲ್ಲ ಕಡೆಯೂ ಕೂಡ ಅಷ್ಟೇ. ನಾನಿವಾಗ ಇಲ್ಲಿಂದ ತಿರುಪತಿಗೆ ಹೊರಟೆ ಅಂತ ಹೇಳಿದ್ರೆ, ನಡ್ಕೊಂಡು ಹೋಗ್ತೇನೆ ಅಂತ ಹೇಳಿದ್ರೆ, ಇಲ್ಲಿಂದ ಅಲ್ಲಿ ಹೋಗುವ ತನಕವೂ ಕೂಡ ನನಗದು ದೃಢವಾದ ನಿಶ್ಚಯ ಇರಬೇಕು. ನಾನು ತಿರುಪತಿಯ ತನಕ ನಡ್ಕೊಂಡು ಹೋಗಬೇಕು, ನಡ್ಕೊಂಡು ಹೋಗಬೇಕು. ನನ್ನ ಮನಸ್ಸಿನಲ್ಲಿ ಅದಿದ್ರೆ ಮಾತ್ರ ಹೋಗಿ ತಿರುಪತಿಯನ್ನು ತಲುಪುತ್ತೇನೆ ಹೊರತು, 100 ಕಿಲೋಮೀಟರ್ ಹೋಗುವ ತನಕ ನನಗೆ ಭಾರಿ ಹುಮ್ಮಸ್ಸಿತ್ತು. 100 ಕಿಲೋಮೀಟರ್ ಹೋಗ್ತಾ ಇದ್ದಾಗ ಕಾಲು ನೋವಾಗ್ಲಿಕ್ಕೆ ಶುರುವಾಯಿತು, ಇನ್ನು ಬಸ್ಸಲ್ಲಿ ಹೋಗೋಣ. ಅಂದ್ರೆ ನೋಡಿ, ಅಲ್ಲಿಗೆ ಆ ದೃಢ ನಿಶ್ಚಯ ಹೊರಟೋಯ್ತು. ನಿಮಗೆ ಯಾಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ಕಾಲಿನ ಪ್ರಾಬ್ಲಮ್ ಅಲ್ಲ, ಮತ್ತೇನಂದ್ರೆ ಮನಸ್ಸಿನ ಪ್ರಾಬ್ಲಮ್. ಮನಸ್ಸಿನಲ್ಲಿ ದೃಢವಾದ ನಿಶ್ಚಯ ಇಲ್ಲ, ಅದಕ್ಕಾಗಿ ಆ ರೀತಿ ಆಗ್ತಾ ಇದೆ ನೋಡಿ. ಅದರಿಂದಾಗಿ ದೃಢ ನಿಶ್ಚಯ ಮೈಯರ್ಪಿತ ಮನೋಬುದ್ಧಿ, ಯಾರು ನನ್ನಲ್ಲೇ ಮನಸ್ಸನ್ನಿಟ್ಟು ನನ್ನನ್ನು ಚಿಂತನೆ ಮಾಡ್ತಾ ಇರ್ತಾರೆ. ಕೃಷ್ಣ ಹೇಳ್ತಾನೆ, ಇವರು ಅಂದ್ರೆ ನನಗೆ ತುಂಬಾ ಇಷ್ಟ ಅಂತ. ಮದ್ಭಕ್ತ ಸಚಮೇ ಪ್ರಿಯ, ಇಷ್ಟೆಲ್ಲರೊಟ್ಟಿಗೆ ನನ್ನ ಭಕ್ತಿ ಇರಬೇಕು, ದೇವರ ಬಗ್ಗೆ ಪ್ರೀತಿ ಇರಬೇಕು. ಪ್ರೀತಿ ಇದ್ದಾಗ ಮಾತ್ರ ತಾನೇ ದೇವರು ಬೇಕು ಅಂತ ಕಾಣೋದು. ಅವನು ನನಗೆ ತುಂಬಾ ಇಷ್ಟನಾದವನು ಅಂತ ಹೇಳ್ತಾನೆ. ಲೋಕದಲ್ಲಿ ಏನೇ ಆದರೂ ಕೂಡ ಯಾರು ಟೆನ್ಷನ್ ಮಾಡ್ಕೊಳ್ಳೋದಿಲ್ಲ, ಡಿಪ್ರೆಷನ್ ಒಳಗಾಗೋದಿಲ್ಲ. ಯಸ್ಮಾನ್ನೋ ದ್ವಿಜತೆಯ ಲೋಕ, ಲೋಕಾನ್ಯೋ ದ್ವಿಜತೆ ಚಯ. ಯಾರು ಜಗತ್ತಿನಲ್ಲಿ ಏನಾದರೂ ಟೆನ್ಷನ್ ಮಾಡ್ಕೊಳ್ಳಲ್ಲ, ಇವನನ್ನು ಕಂಡ್ರೆ ಯಾರು ಟೆನ್ಷನ್ ಮಾಡ್ಕೊಳ್ಳಲ್ಲ ಅಂದ್ರೆ ನೋಡಿ, ದೇವರಲ್ಲಿ ನಿಮಗೆ ಯಾವಾಗ ದೃಢವಾದ ನಂಬಿಕೆ ಬರ್ತದೆ ಅವಾಗ ಏನಾದರೂ ನಾವು ತಲೆಬಿಸಿ ಮಾಡ್ಕೊಳ್ಲಿಕ್ಕೆ ಹೋಗಲ್ಲ. ಯಾಕಂದ್ರೆ ಅವನಿದ್ದಾನೆ. ಲೋಕ ಮೂರನ್ನು ಕಾಯುವ ಶ್ರೀನಿವಾಸನು ನಮ್ಮ ಸಾಕಲಾರದೆ ಬಿಡುವನೇ ಅಂತ ಪುರಂದ್ರದಾಸರು ಬಹಳ ಸುಂದರವಾಗಿ ಹೇಳಿದಾಗೆ, ಯಾಕೆ ಕಕುಲಾತಿ ಪಡುವೆ ಎಲೆ ಮನವೆ, ಯಾಕೆ ಕಕುಲಾತಿ ಪಡುವೆ, ಲೋಕ ಮೂರನು ಕಾಯುವ ಶ್ರೀನಿವಾಸನು ನಿನ್ನ ಸಾಕಲಾರದೆ ಬಿಡುವನೇ ಮರುಳೆ. ಬಹಳ ಸುಂದರವ, ಯಾಕಂದ್ರೆ ಇದು ಪುರಂದ್ರದಾಸರ ಅನುಭವ. ಈ ಭಾವನೆ ಯಾವಾಗ ಬಂತು ಅವಾಗ ಟೆನ್ಷನ್ಗೆ ಅವಕಾಶವೇ ಇಲ್ಲ ಜೀವನದಲ್ಲಿ. ಇದನ್ನ ಕೃಷ್ಣ ಹೇಳ್ತಾ, ಈ ರೀತಿ ಯಾರು ಬದುಕ್ತಾನೆ ಅವನು ನಿನಗೆ ತುಂಬಾ ಇಷ್ಟ, ಟೆನ್ಷನ್ ಮಾಡ್ಕೊಳ್ಳೋರು ನನಗೆ ಇಷ್ಟ ಅಲ್ಲ ಅಂತ ಹೇಳ್ತಾನೆ. ಯಾರು ಟೆನ್ಷನ್ ಡಿಪ್ರೆಷನ್ಗೆ ಒಳಗಾಗ್ತಾರೆ ಜೀವನದಲ್ಲಿ ಅವರು ನನಗೆ ಇಷ್ಟ ಅಲ್ಲ. ಎಂಥ ಸಂದರ್ಭದಲ್ಲಿಯೂ ಯಾರ ಮನಸ್ಸು ನಾರ್ಮಲ್ ಕಂಡೀಷನ್ ಅಲ್ಲಿ ಇರ್ತದೆ ಅವರು ನನಗೆ ತುಂಬಾ ಇಷ್ಟರಾದವರು, ಯಾಕಂದ್ರೆ ಅವರಿಗೆ ನನ್ನ ಮೇಲೆ ನಂಬಿಕೆ ಇದೆ. ಅದಕ್ಕಾಗಿ ಅವರು ಅಷ್ಟು ಟೆನ್ಷನ್ ಇಲ್ಲದೆ, ಯಾವ ರೀತಿ ಮಗುವಿಗೆ ಅಮ್ಮನ ಬಗ್ಗೆ ನಂಬಿಕೆ ಇದ್ರೆ ಎಂಥ ಸಂದರ್ಭದಲ್ಲೂ ಅಮ್ಮನ ಕೈ ಹಿಡ್ಕೊಂಡು ಅಮ್ಮ ಇದ್ದಾಳೆ ನನ್ನ ರಕ್ಷಣೆ ಮಾಡ್ತಾಳೆ ಅಂತ ಎಷ್ಟು ಗಟ್ಟಿಯಾಗಿರ್ತದೆ. ಆ ರೀತಿ ದೇವರ ಬಗ್ಗೆ ನಂಬಿಕೆ ಇಟ್ಕೊಂಡು ಯಾರಿರ್ತಾರೆ ಅವನನ್ನು ತುಂಬಾ ಇಷ್ಟ. ಈ ರೀತಿ ಕೃಷ್ಣ ತಾನು ಭಗವದ್ಗೀತೆಯಲ್ಲಿ ಈ ಸಾಧನವನ್ನ ಸ್ಪಷ್ಟವಾಗಿ ತಿಳಿಸ್ಕೊಂಡು ಹೋಗಿದ್ದಾನೆ.
ಇದು ಯಾವಾಗ? ಇವತ್ತು ಹೇಳಿದ್ದಲ್ಲ, 5000 ವರ್ಷದ ಹಿಂದೆ. ಆದರೆ ಏನ್ ಮಾಡ್ತೀರಿ? ಲೇಷ ಸಾಧನವ ಕಾಣದೆ ಒಂದು ಚೂರಾದ್ರೆ ಇದನ್ನು ಕಣ್ಣೆತ್ತಿ ಆದರೂ ನೋಡ್ಬೇಕಿತ್ತು ಇಲ್ವೋ? ನೋಡ್ಲೇ ಇಲ್ಲ ನಾನು, ಯಾಕಂದ್ರೆ ಅದರಿಂದ ಕಾಣಲೇ ಇಲ್ಲ. ಯಾವತ್ತು ನನಗೆ ಬೇಕು ಅಂತ ಹೇಳಿದಾಗ ಮಾತ್ರ ಕಣ್ಣು ಮುಂದೆ ಇರುವುದು ಕಾಣಿಸ್ತದೆ ಅಷ್ಟೆ. ಯಾವಾಗ ನನಗೆ ಅದರಲ್ಲಿ ಇಂಟ್ರೆಸ್ಟ್ ಇಲ್ಲ ಅವಾಗ ಕಣ್ಣು ಮುಂದೆ ಇದ್ರೂ ಕಾಣಲ್ಲ. ಭಗವದ್ಗೀತೆಯನ್ನು ಒಮ್ಮೆ ಕಣ್ಣೆತ್ತಿ ನೋಡಿಯೂ ಕೂಡ ಇಲ್ಲ, ಭಗವದ್ಗೀತೆಯನ್ನು ನೋಡಿದ್ರೂ ಕೂಡ ಇದು ನನ್ನ ಕಣ್ಣಿಗೆ ಬೀಳಲೇ ಇಲ್ಲ. ಯಾಕೆ ಬೀಳಲಿಲ್ಲ ಅಂದ್ರೆ ನನಗೆ ಸಾಧನೆ ಮಾಡಬೇಕು ಅಂತ ಧ್ಯೇಯವೇ ಇಲ್ವಲ್ಲ, ನನಗೆ ದೇವರನ್ನು ಕಾಣಬೇಕು ಅಂತ ನನಗೆ ಭಾವನೆಯೇ ಇಲ್ವಲ್ಲ, ಆ ಗುರಿಯೇ ಇಲ್ವಲ್ಲ. ಗುರಿಯೇ ಇಲ್ಲದೆ ಇದ್ದಾಗ ಏನಾಗ್ತದೆ ಹೇಳಿ? ಅದರಿಂದ ಏನು ಅಂತ ಹೇಳಿದ್ರೆ, ಎಲ್ಲವೂ ಒಂದೊಮ್ಮೆ ಭಗವದ್ಗೀತೆನ 1000 ಬಾರಿ ಕೇಳಿದರೂ ಕೂಡ ಅದೇನು ಟ್ರೆಂಡ್ ಅಂತ ಕೇಳಿರುತ್ತೇವೆ ಅಷ್ಟೇ ಹೊರತು, ನನ್ನ ಸಾಧನೆಗೆ ಅವಶ್ಯಕವಾಗಿರುವಂತಹ ಸಾಧನಾ ಸಾಮಗ್ರಿ ಇಲ್ಲಿದೆ ನಾವು ಕೇಳಿರೋದಿಲ್ಲ. ಯಾವಾಗ ಈ ದೃಷ್ಟಿಯಿಂದ ಕೇಳ್ತೇವೆ ಅವಾಗ ವಾ ಎಷ್ಟಿದೆ ಇದರಲ್ಲಿ ಅಂದ್ರೆ ನೋಡಿ, ಅದನ್ನು ಹೇಳಿದ್ದು ಕಾಣದೆ ಅಂತ. ನಾನು ಕಂಡಿಲ್ಲ, ಅಲ್ಲಿತ್ತಲ್ಲಿ ಇದ್ರು ನಾನು ಕಾಣಲಿಲ್ಲ. ಓಹ್, ಅದರಿಂದ ಏನಾಯ್ತು? ಮುಂದೆ ಹೇಳ್ತಾರೆ, ಇದನ್ನ ಕಾಣಲಿಲ್ಲ, ಕಾಣಬಾರದು ಕಾಣ್ಲಿಕ್ಕೆ ಶುರುವಾಯಿತು. ಯಾವುದು ನಿಜವಾಗ್ಲೂ ನನ್ನ ಕಣ್ಣಿಗೆ ಕಾಣಬಾರದಾಗಿತ್ತು ಅದು ಕಾಣ್ಲಿಕ್ಕೆ ಶುರುವಾಯಿತು. ದುಸ್ಸಹವಾಸದಿಂದಲೇ ದಿನ ದಿನ ಕಳೆದೆ. ಏನು ದುಸ್ಸಹವಾಸ? ಅದನ್ನ ಮುಂದೆ ನೋಡೋಣ ಅಂತ ಹೇಳ್ತಾ ಮಧ್ವಾಂತರಗದ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣೆ.